ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿವರ್ತನ ಕೋಟ, ಸಹ ಪ್ರಾಯೋಜಕರು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪರಿವರ್ತನ ಬದಲಾವಣೆಯತ್ತ ನಮ್ಮ ಚಿತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಾನಸಿಕ ಆರೋಗ್ಯದ ಕುರಿತಾಗಿ ಅರಿವನ್ನು ಮೂಡಿಸುವಂಥ ವಿಶೇಷವಾದಂಥ ಕಾರ್ಯಕ್ರಮ. ಕಳೆದ ಹಲವು ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ವಿಷಯದ ಕುರಿತಾಗಿ ತಜ್ಞ ವೈದ್ಯರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಆ ವಿಷಯವನ್ನು ಸವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳುವಂಥ ಬಗ್ಗೆ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಮತ್ತು ಅನೇಕ ಪರಿಹಾರ ಉಪಾಯಗಳನ್ನು ತಜ್ಞ ವೈದ್ಯರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇವತ್ತು ಕೂಡ ನಮ್ಮ ಜೊತೆಗೆ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಖ್ಯಾತ ತಜ್ಞ ಮನೋವೈದ್ಯರು ಅವರು ಕುಂದಾಪುರದ ಶ್ರೀಮಾತಾ ಹಾಸ್ಪಿಟಲಲ್ಲಿ ಕಳೆದ 2 ದಶಕಗಳಿಗಿಂತಲೂ ಮಿಗಿಲಾಗಿ ಅವರಲ್ಲಿ ಸೈಕ್ರಿಯಾಟಿಸ್ಟ್ ಆಗಿ ಮತ್ತು ಪಾರ್ಟ್ನರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೇ ಅವರು ಕೋಟದ ಪರಿವರ್ತನ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿ ಮೆಡಿಕಲ್ ಡೈರೆಕ್ಟರ್ ಆಗಿ ಅವರ ಸೇವೆಯನ್ನು ಕಳೆದ ಸುಮಾರು 10 ವರ್ಷಗಳಿಂದ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಮತ್ತೊಮ್ಮೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ. ನಮಸ್ತೆ ಡಾಕ್ಟರ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾದಂಥ ಟಾಪಿಕ್ ಇದು, ನಾನು ನೆನೆಸ್ತೇನೆ. ಯಾಕಂತೇಳಿದ್ರೆ ಇವತ್ತು ಜಗತ್ತನ್ನು ನೋಡಿದರೆ ನಾವು ಯಾವುದನ್ನಾದರೂ ಬಿಟ್ಟೆವು ಆದರೆ ಮೊಬೈಲನ್ನು ಬಿಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಮೊಬೈಲ್ ಅಡಿಕ್ಷನ್ ಇನ್ ಚಿಲ್ಡ್ರನ್ ಆ್ಯಂಡ್ ಯೂತ್ ಅನ್ನುವಂಥ ಟಾಪಿಕ್ ಬಗ್ಗೆ ನಾವು ನಮ್ಮ ಡಾಕ್ಟರ್ ಜೊತೆಗೆ ಚರ್ಚೆಯನ್ನು ನಡೆಸಲಿಕ್ಕಿದ್ದೇವೆ. ವೀಕ್ಷಕರೇ, ಜಗತ್ತನ್ನು ಇವತ್ತು ನಾವು ನೋಡಿದಾಗ ಹೇಗೆ ಮಕ್ಕಳ ಕೈಗೆ ಒಂದು ಹಾಲಿನ ಬಾಟಲನ್ನು ಕೊಟ್ಟು ಅವರನ್ನು ಸುಮ್ಮನೆ ಅದಕ್ಕೆ ಅಂಟಿಸಿಬಿಡ್ತಾರೋ ಅದೇ ಥರ ಜಗತ್ತಿನಲ್ಲಿ ಮೊಬೈಲನ್ನು ಹಿಡ್ಕೊಂಡು ಅವರಷ್ಟಕ್ಕೆ ಅವರೇ ಅವರ ಜಗತ್ತಲ್ಲೇ ಮುಳುಗಿ ಹೋಗುವಂಥವ್ರು, ವರ್ಚುವಲ್ ಜಗತ್ತಲ್ಲೇ ಕಳೆದು ಹೋಗುವಂಥವ್ರು ತುಂಬ ಜನ ಇದ್ದಾರೆ. ಡಾಕ್ಟ್ರೇ, ಮಕ್ಕಳಲ್ಲಿ ಮತ್ತು ಯೂತಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಮೊಬೈಲ್ ಅಡಿಕ್ಷನ್. ಸ್ಟಾರ್ಟಿಗೆ ಮಕ್ಕಳಿಂದಲೇ ಆರಂಭಿಸುವ, ಹೇಗೆ ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ಆರಂಭ ಆಗ್ತದೆ? ಯಾವಾಗ ಮಕ್ಕಳಿಗೆ ಈ ಮೊಬೈಲ್ ಬಗ್ಗೆ ಇಷ್ಟು ಕ್ರೇಜ್ ಹುಟ್ಕೊಳ್ತದೆ? ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಶುರುವಾಗಿರ್ತದೆ. ನೀವು ನೋಡಿರ್ತೀರಿ, ಈಗ ಮನೆಯಲ್ಲಿ ಮಕ್ಕಳಿಗೆ ಊಟ ಮಾಡಿಸುವಾಗ ತಾಯಿಂದ್ರೆ ಏನು ಮಾಡ್ತಾರೆ, ಮಗು ಸುಮ್ಮನೆ ಇರಲಿ ಅಂತ ಮೊಬೈಲ್ ಕೊಟ್ಟು ಬಿಡ್ತಾರೆ. ಹೌದು, ಮೊಬೈಲನ್ನು ನೋಡಲಿಕ್ಕೆ ಬಿಡ್ತಾರೆ. ಒಂದೂವರೆ ವರ್ಷದಲ್ಲೇ ಇದು ಸ್ಟಾರ್ಟ್ ಆಗಿರ್ತದೆ. ಸೊ ಇದು ಮುಂದುವರಿತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಮಗು ಸುಮ್ಮನೆ ಇರಲಿ ಅಂತ ನಾನು ಕೊಟ್ಟಿದ್ದೇನೆ ಅನ್ನುವಂಥದ್ದು. ಆಮೇಲೆ ಮತ್ತೆ ನನಗೆ ಮನೆಯಲ್ಲಿ ಕೆಲಸ ಉಂಟು, ಸರಿ, ಬೇರೆ ಕೆಲಸ ಉಂಟು, ನನಗೆ ಅವನು ಡಿಸ್ಟರ್ಬ್ ಮಾಡಬಾರ್ದು. ಸೊ ಮೊಬೈಲ್ ಕೊಟ್ಟರೆ ಅವರಷ್ಟಕ್ಕೆ ಅವ್ರು ಇದ್ದು ಬಿಡ್ತಾರೆ ಅಂತ ಮೊಬೈಲನ್ನು ಮಕ್ಕಳ ಹತ್ರ ಕೊಟ್ಟು ಬಿಡ್ತೀವಿ. ಅದನ್ನು ಮಾನಿಟರಿಂಗ್ ಮಾಡಲಿಕ್ಕೆ ಹೋಗುವುದಿಲ್ಲ, ಏನು ಮಾಡ್ತಾ ಇದ್ದಾರೆ ಏನಂತ ಹೇಳಿ. ಸರಿ, ಎಷ್ಟೋ ಸಲ ಏನಾಗ್ತದೆ, ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ, ಈ ನಿಮ್ಗೆ ಗೊತ್ತೇ ಇದೆ ನಮ್ಮ ಬ್ರೈನಲ್ಲಿ ಒಂದು ರಿವಾರ್ಡ್ ಮೆಕ್ಯಾನಿಸಮ್ ಇದೆ. ಸೊ ಯಾವುದು ನಮ್ಗೆ ಖುಷಿ ಕೊಡ್ತದೆ ಅದನ್ನು ನಾವು ಪುನಃ ಪುನಃ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಓಕೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇದು ಮಕ್ಕಳು ಅದನ್ನು ಪುನಃ ಪುನಃ ಮಾಡಲಿಕ್ಕೆ ಇಷ್ಟಪಡ್ತಾರೆ, ದೇ ಎಂಜಾಯ್ ಇಟ್, ಅದರಲ್ಲಿ ಆದಷ್ಟು ಸಮಯವನ್ನು ಕಳೀಲಿಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಬೇರೆ ಒಂದು ಬೇರೆ ವಸ್ತುಗಳನ್ನು ಸೇವನೆ ಮಾಡಿದರೆ ಹೇಗೆ ಅಡಿಕ್ಷನ್ ಆಗ್ತದೆ, ಮಾದಕ ವ್ಯಸನ ಆಗ್ತದೆ, ಅದೇ ರೀತಿ ಈ ಮೊಬೈಲ್ ಕೂಡ ಒಂದು ರೀತಿಯಲ್ಲಿ ಅಡಿಕ್ಷನ್ ಆಗ್ತದೆ. ಓಕೆ ಓಕೆ. ಸೊ ಬಹಳ ಸಣ್ಣ ವಯಸ್ಸಿನಲ್ಲೇ, ಯಾವಾಗ ನಾವು ಮಗುವನ್ನು ಒಂದು ಸುಮ್ಮನೆ ಇರಲಿ ಮಗು ಅಥವಾ ಮಗು ಒಂದು ಸ್ವಲ್ಪ ಊಟ ಮಾಡಲಿ ಅನ್ನುವಂಥ ಕಾರಣಕ್ಕಾಗಿ ಮೊಬೈಲ್ ಕೊಡ್ತೇವೋ, ಅಲ್ಲಿಂದಲೇ ಮೊಬೈಲ್ ಅಡಿಕ್ಷನ್ಗೆ ಒಂದು ಹಂತಕ್ಕೆ ನಾವೇ ಕಾರಣ ಆಗ್ತಾ ಹೋಗ್ತವೆ. ಸಾಧಾರಣವಾಗಿ ಮಕ್ಕಳಿಗೆ, ಈ ಸಣ್ಣ ಸಣ್ಣ ಮಕ್ಕಳಿಗೆ ಅವರ ಗ್ರೋತಿಂಗ್ ಟೈಮಲ್ಲಿ ಇಂಥ ಅಡಿಕ್ಷನ್ಗಳು ಬಂದಾಗ ಅವರಿಗೆ ಇದರ ಎಫೆಕ್ಟ್ ಕೂಡ ಜಾಸ್ತಿ ಇರ್ತದೆ ನಾವು ಅಂತ ಹೇಳ್ತೇವೆ. ಹೇಗೆ ಮಕ್ಕಳ ಮೇಲೆ ಇದು ಪರಿಣಾಮ ಬೀಳುತ್ತದೆ, ವಿಶೇಷವಾಗಿ ದೈಹಿಕ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಹೇಗೆ ಪರಿಣಾಮ ಬೀಳ್ತದೆ? ಈಗ ಮೊಬೈಲ್ ಅಂತ ಹೇಳಿದರೆ ಅದರಲ್ಲಿ ರೇಡಿಯೇಷನ್ ಎಮಿಟ್ಸ್ ಆಗ್ತದೆ, ವಿಕಿರಣಗಳು ಹೊರಸೂಸ್ತವೆ. ಅದು ಮಗುವಿನ ಬ್ರೈನ್ ಮೇಲೆ ಡೆವಲಪ್ ತೊಂದರೆ ಆಗಿಯೇ ಆಗ್ತದೆ. ಮಗುವಿನ ಬ್ರೈನ್ ಬೆಳವಣಿಗೆ ಆಗುವುದು ಸಾಧಾರಣ 5 ವರ್ಷ ಆಗುವಾಗ ಹೆಚ್ಚಿನ ಬೆಳವಣಿಗೆ ಆಗಿರ್ತದೆ. ಆಮೇಲೆ ಉಳಿದದ್ದು ಈ 7 ವರ್ಷ 8 ವರ್ಷ ಆಗುವಾಗ ಉಳಿದ ಡೆವಲಪ್ಮೆಂಟ್ಸ್ ಆಗ್ತದೆ ಬ್ರೈನಲ್ಲಿ, ಮತ್ತೆ ಉಳಿದ ಡೆವಲಪ್ಮೆಂಟ್ಸ್. ಈ ಸಮಯದಲ್ಲಿ ಏನಾಗ್ತದೆ, ಈ ವಿಕಿರಣ ಅನ್ನುವಂಥದ್ದು ಮಗುವಿನ ಬ್ರೈನ್ ಮೇಲೆ ತೊಂದರೆ ಮಾಡ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದರಿಂದಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳಾಗ್ಬೋದು ಮುಂದೆ. ಒಂದು ನೆನಪಿನ ಶಕ್ತಿ ತೊಂದರೆ ಆಗ್ಬೋದು, ಆಮೇಲೆ ನೆನ್ಪಿಟ್ಕೊಳ್ಳಿಕ್ಕೆ ಓದಿದಂಥ ವಿಷಯದ ಕಡೆ ಏಕಾಗ್ರತೆಯಿಂದ ಓದಲಿಕ್ಕೆ ಆಗದೆ ಇರುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯ ತೊಂದರೆಗಳು ಇದರಿಂದಾಗಿ ಆಗ್ತದೆ. ಆಮೇಲೆ ತುಂಬಾ ಸಮಯ ಮೊಬೈಲನ್ನು ಕತ್ತನ್ನು ಹೀಗೆ ಬೆಂಡ್ ಮಾಡಿ ನೋಡೋದ್ರಿಂದ ನಮ್ಮ ಏನಿರ್ತದೆ ಸ್ಪೈನ್, ನಮ್ಮ ಹ್ಯೂಮನ್ ಇದು ನೆಕ್ ಮತ್ತು ಇದು ಏನಿದೆ ಆ ಇದನ್ನು ಬೆಂಡ್ ಮಾಡಿ ಅವರು
ಓದ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ಮೊಬೈಲ್ ಅನ್ನ ಯೂಸ್ ಮಾಡೋದ್ರಿಂದ ಕುತ್ತಿಗೆ ನೋವು ಕೂಡ ಬರ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದರಿಂದಾಗಿ ಕೂಡ ಸಮಸ್ಯೆಗಳು ಉಂಟಾಗ್ತದೆ. ಆಮೇಲೆ ಇಮೋಷನಲ್ ಪ್ರಾಬ್ಲಮ್ಸ್, ಬಹಳ ಬೇಗ ಸಿಟ್ಟು ಬರುವಂತದ್ದು, ಅದು ಎರಡೂ ಒಂದು ರೀತಿ ದೈಹಿಕ ಸಮಸ್ಯೆಗಳು. ನಾವು ಮಾನಸಿಕವಾಗಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಬಹಳ ಬೇಗ ಸಿಟ್ಟು ಬರುವಂತದ್ದು, ಬೇರೆ ವಿಷಯಗಳ ಕಡೆ ಗಮನವನ್ನ ಕೊಡದೆ ಇರುವಂತದ್ದು, ತಾವು ಏಕಾಂಗಿಯಾಗಿ ಇರಲಿಕ್ಕೆ ಮಕ್ಕಳು ಬಯಸುವಂತದ್ದು, ಯಾವಾಗಲೂ ಆ ಮೊಬೈಲಿಗೆ ಅಂಟ್ಕೊಂಡಿರುವಂತದ್ದು, ಇದು ಹೆಚ್ಚಾಗಿ ಕಂಡು ಬರ್ತದೆ. ಇದರಿಂದಾಗಿ ಓದಿನಲ್ಲಿ ಹಿಂದೆ ಬೀಳ್ತಾರೆ. ಓಕೆ ಓಕೆ. ಸೊ ಇದು ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಅಂತ ಆದರೆ ಸಾಧಾರಣವಾಗಿ ಮಕ್ಕಳು ಯೂಸ್ ಮಾಡುವಂಥ ಮೊಬೈಲ್ನಲ್ಲಿ ಕಂಟೆಂಟ್ಗಳು ಯಾಕಂತ ಹೇಳಿದ್ರೆ ಅಲ್ಲಿ ಮಕ್ಕಳು ಯೂಸ್ ಮಾಡ್ತಾರೆ ಅಥವಾ ದೊಡ್ಡವರು ಯೂಸ್ ಮಾಡ್ತಾರೆ ಅನ್ನೋದು ಡಿಫರೆನ್ಸ್ ಇಲ್ಲದೆ ಇರೋದ್ರಿಂದ ಅವರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬಹಳ ಬೇಗನೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಗೇಮ್ಗಳಾಗಿರ್ಬೋದು ಇದರಲ್ಲೆಲ್ಲ ಹೆಚ್ಚು ತೊಡಗಿಸಿಕೊಳ್ತಾರೆ. ಸೊ ಇದು ಓದಿನ ಮೇಲೆ ಹೇಗೆ ಇಫೆಕ್ಟ್ ಆಗುತ್ತೆ ಅವರಿಗೆ? ನಾನೀಗ ಹೇಳಿದ ಹಾಗೆ ಈ ವಿಕಿರಣಗಳು ಒಂದು ರೀತಿಯಲ್ಲಿ ತೊಂದರೆಯನ್ನು ಉಂಟು ಮಾಡ್ತವೆ, ಮತ್ತೆ ಆದಷ್ಟು ಈ ಮೊಬೈಲನ್ನು ಯೂಸ್ ಮಾಡೋದ್ರಿಂದ ಆ ಸ್ಕ್ರೀನ್ ಇಮೇಜಸ್ ಏನಿದೆ ಅದು ನಮ್ಮ ನಿದ್ರೆಯಲ್ಲಿ ಕೂಡ ಅದು ಇಮೇಜಸ್ ಬರ್ತಾ ಇರ್ತದೆ. ಸೊ ಅದು ಮಗುವಿನ ನಿದ್ರೆ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಓಕೆ. ಈ ನಿದ್ರೆ ಸರಿಯಾಗಿ ಬಾರದೇ ಇರೋದ್ರಿಂದ ಏಕಾಗ್ರತೆ ಇರುವುದಿಲ್ಲ. ಮಾನ್ಯ ದಿನ ಶಾಲೆಗೆ ಹೋದಾಗ ಅಥವಾ ಓದೋ ವಿಷಯದಲ್ಲಿ ಏಕಾಗ್ರತೆ ಇರುವುದಿಲ್ಲ, ನೆನಪಿನ ಶಕ್ತಿಯಲ್ಲಿ ತೊಂದರೆ ಆಗ್ತದೆ, ಓದಿನಲ್ಲಿ ಕೂಡ ಹಿಂದೆ ಬೀಳ್ತಾರೆ. ಓಕೆ ಓಕೆ. ಸೊ ಆದರೆ ಸ್ಟಡೀಸ್ ಮೇಲೆ ಖಂಡಿತವಾಗಿ ಇಫೆಕ್ಟ್ ಖಂಡಿತವಾಗಿ ಪರಿಣಾಮ ಆಗ್ತದೆ. ಆದರೆ ಡಾಕ್ಟರ್, ನಾವು ನೋಡಿದೆವು ಕೊರೋನಾ ಬಂದ ನಂತರ ಒಮ್ಮೆ ಸ್ಕೂಲು ಕಾಲೇಜುಗಳೆಲ್ಲ ಮುಚ್ಚಿದ ಮೇಲೆ ಮನೆಯಲ್ಲೇ ಅವರಿಗೆ ಓದಬೇಕಾದಂಥ ಪರಿಸ್ಥಿತಿಗಳು ಬಂತು. ಆನ್ಲೈನ್ ಟೀಚಿಂಗಿಗೆ ಅವರು ಬದಲಾಗಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ಇದು ನಾವು ಎಲ್ಲಿವರೆಗೆ ಮಕ್ಕಳೇ ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ವೋ, ನೀವೇ ಮೊಬೈಲ್ ತೆಗೆದು ಅದರಲ್ಲೇ ಪಾಠ ಕಲೀರಿ, ಅದರಲ್ಲೇ ಓದ್ಕೊಳ್ಳಿ, ಅದರಲ್ಲೇ ಬರೀರಿ, ಇವತ್ತಿಗೂ ಹೇಗಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಮೊಬೈಲನ್ನೇ ತೊಗೊಂಡು ಬಂದು ಅದರಲ್ಲೇ ನೋಟ್ಸನ್ನು ಓದುವಂಥ ಪರಿಸ್ಥಿತಿಗಳಿದೆ. ಅಂದರೆ ಈ ಕೊರೋನಾ ಇಫೆಕ್ಟ್ ಅಥವಾ ಲಾಕ್ಡೌನ್ ನಂತರ ನಿಮ್ಮ ಅನುಭವ ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಕೇಸ್ಗಳೆಲ್ಲ ಹೇಗಾಗಿದೆ? ಈ ಮೊಬೈಲ್ ಹೇಗೆ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡೋದು ಅದೇ ರೀತಿ ಅದರ ದುಷ್ಪರಿಣಾಮಗಳು ಕೂಡ ಇದ್ದಾವೆ. ಈ ಕೊರೋನಾ ಕಾಲಘಟ್ಟದಲ್ಲಿ ಏನಾಯ್ತು ಅಂತ ಹೇಳಿದರೆ ಅವರಿಗೆ ಮೊಬೈಲನ್ನ ನಾವು ಕೊಡಲೇಬೇಕಾಯಿತು. ಹೌದು. ಯಾಕಂತೇಳಿದ್ರೆ ಆನ್ಲೈನ್ ಶಿಕ್ಷಣ ಸ್ಟಾರ್ಟ್ ಆಯಿತು. ಒಂದು ರೀತಿಯಲ್ಲಿ ಒಳ್ಳೆಯದು, ಅವರು ಅಲ್ಲಿ ಹೋಗಿ ಇನ್ನೊಬ್ಬರನ್ನ ಮೀಟ್ ಆಗಬೇಕಂತ ಇಲ್ಲ, ಆನ್ಲೈನಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದು ಒಳ್ಳೆಯದು. ಯಾವಾಗ ಅಂತ ಹೇಳಿದರೆ ನೀವು ಅದನ್ನು ಮಾನಿಟರ್ ಮಾಡಿದರೆ. ಓಕೆ. ನಾವೇನು ಮಾಡ್ತಾ ಇದ್ದೀವಿ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಡ್ತೀವಿ, ಹಾಂ ಈಗ ನಂಗೆ ಕ್ಲಾಸ್ ಇದೆ, ಓಕೆ ಮೊಬೈಲ್ ಕೊಟ್ಟು ಬಿಡ್ತೀವಿ. ಆ ಕ್ಲಾಸ್ ಆದ ನಂತರ ಅವರು ಅದನ್ನು ಏನು ಮಾಡ್ತಿದ್ದಾರೆ, ಯಾವ ರೀತಿ ಅದನ್ನು ಉಪಯೋಗಿಸ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಅದನ್ನು ಉಪಯೋಗಿಸ್ತಿದ್ದಾರಾ, ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾ ಇದ್ದಾರಾ, ಅದರಲ್ಲಿ ವಿಡಿಯೋ ಗೇಮಿಂಗ್ ಅದನ್ನೆಲ್ಲ ಆಡ್ತಾ ಇದ್ದಾರಾ, ಇದನ್ನು ನಾವು ಅಬ್ಸರ್ವ್ ಮಾಡಲಿಕ್ಕೆ ಹೋಗೋದಿಲ್ಲ. ಸರಿ. ಸೊ ಅದೊಂಥರ ಅಡಿಕ್ಷನ್ ಆಗಿಬಿಟ್ಟಿದೆ ಮಕ್ಕಳಿಗೆ, ಅದು ಹೊಸ್ತು ದೊಡ್ಡವರಿಗೂ ಅದು ಹೊಸ್ತು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಏನಾಗ್ತದೆ ಮುಂದೆ ದುಷ್ಪರಿಣಾಮ ಕೂಡ ನಮ್ಗೆ ಅದ್ರದ್ದು ಅರಿವಿರಲಿಲ್ಲ ಆವಾಗ. ಸೊ ಇದು ಅಡಿಕ್ಷನ್ ಜಾಸ್ತಿಯಾಗಿ ಆಗಿ ಆಮೇಲೆ ಮಕ್ಕಳಿಗೆ ಏನನ್ನಿಸ್ತು ಅಂತ ಹೇಳಿದ್ರೆ ಫೋನ್ ನಮ್ಮ ಕೈಯಲ್ಲಿರೋದು ಒಂದು ನಮ್ಮ ಒಂದು ಅಧಿಕಾರ. ಆವಾಗ ಫೋನನ್ನು ವಾಪಸ್ ಕೊಡ್ಲಿಕ್ಕೆ ಅವ್ರು ರೆಡಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಅವರು ಬೇರೆ ಬೇರೆ ವಿಷಯಗಳ ಕಡೆ ಅಡಿಕ್ಷನ್ ಆಗಿದ್ದಾರೆ. ನಿಮ್ಗೆ ಗೊತ್ತಿದೆ ಮೊಬೈಲ್ ಅಂತ ಹೇಳಿದ್ರೆ ತುಂಬ ಆ್ಯಪ್ಸ್ ಇರ್ತದೆ, ಬೇರೆ ಬೇರೆ ಆ್ಯಪ್ಸನ್ನು ಓಪನ್ ಮಾಡುವಂಥದ್ದು, ಅದನ್ನು ಚಾಟಿಂಗಿಗೆ ಯೂಸ್ ಮಾಡುವಂಥದ್ದು, ಹೀಗಿದ್ದೆಲ್ಲ ಯೂಸ್ ಮಾಡ್ತಾಯಿದ್ರು. ಗೇಮಿಂಗ್ ಪರ್ಟಿಕ್ಯುಲರ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ಗೇಮಿಂಗಲ್ಲಿ ಯೂಸ್ ಮಾಡ್ತಿದ್ರು. ಹೀಗಾಗಿ ಬೇರೆ ವಿಷಯಗಳ ಕಡೆ ಗಮನವೇ ಹೋಯಿತು, ಮಕ್ಕಳು ಒಂಥರ ಏಕಾಂಗಿಯಾಗಿ ಬಿಟ್ಟರು, ಹೊರಗಿನ ಪ್ರಪಂಚದ ಒಂದು ಇದು ಕನೆಕ್ಷನ್ನೇ ತಪ್ಪಿ ಹೋಯಿತು ಅನ್ನೋ ಹಾಗೆ. ಒಳಾಂಗಣ ಹೊರಗೆ ಹೋಗಿ ಆಟ ಆಡುವುದು, ಮನೆಯ ಒಳಗಡೆ ಬೇರೆ ಆಟಗಳನ್ನು ಆಡುವುದೆಲ್ಲ ನಿಲ್ಲಿಸಿಯೇ ಬಿಟ್ಟರು ಮಕ್ಕಳು. ಸೊ ಇದೇನಾಗ್ತದೆ, ಮಕ್ಕಳಲ್ಲಿ ಆ ಕಮ್ಯುನಿಕೇಷನ್ ಅನ್ನೋದನ್ನು ಸ್ಟಾಪ್ ಮಾಡಿಬಿಡ್ತು. ಇದು ಬೆಳೆಯುವ ವಯಸ್ಸು. ಓಕೆ. ಈ ವಯಸ್ಸಿನಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಅದೆಲ್ಲ ಡೆವಲಪ್ ಆಗುವುದು ಈ 12 ವರ್ಷದ ಒಳಗಿನ ಪ್ರಾಯದಲ್ಲಿ. ಸೊ ನಾವು ಮೊಬೈಲಿಗೆ ಅಂಟ್ಕೊಂಡಿರೋದ್ರಿಂದ ಇದ್ಯಾವುದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಇದು ಕೊರೋನಾದ ಬಹಳ ದೊಡ್ಡ ತುಂಬ ಇತ್ತೀಚೆಗೆ ನಮ್ಮ ಹತ್ರ ಈ ಮೊಬೈಲ್ ಅಡಿಕ್ಷನ್ ಆಗಿ ಯಾವಾಗ ಶಾಲೆ ಶುರುವಾಯಿತು, ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ಅದರಿಂದ ಹೊರಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ, ಅಡ್ಜಸ್ಟ್ಮೆಂಟಿಗೆ ತುಂಬ ಟೈಮ್ ತಗೊಳ್ತಿದೆ. ಓಕೆ ಓಕೆ. ಸೊ ಇಲ್ಲಿ ಒಂದು ವಾದ ಕೂಡ ಈಗ ಕೊರೋನಾ ನಂತರ ಬಂದಿದೆ, ಅಂದರೆ ಆಫ್ಲೈನ್ ಟೀಚಿಂಗ್ ಜೊತೆಗೆ ಆನ್ಲೈನ್ ಟೀಚಿಂಗ್ ಕೂಡ ಅಟ್ ಎ ಟೈಮ್ ಇರಬೇಕು, ಅದಕ್ಕೊಂದು ಪೂರಕವಾಗಿ ಇರಬೇಕು. ಮತ್ತು ನಮ್ಮ ಎಷ್ಟೋ ಇವತ್ತು ಬಹಳ ಪಾಪ್ಯುಲರ್ ಕೋರ್ಸ್ಗಳು ಎಲ್ಲ ಟ್ಯೂಷನ್ಗಳು ಎಲ್ಲವೂ ಕೂಡ ಆನ್ಲೈನ್ ಮುಖಾಂತರವಾಗಿ ಕೊಡುವಂಥದ್ದೆಲ್ಲ ಬರ್ತಾ ಇದೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು?
ಈಗ ಆನ್ಲೈನ್ ಏನಿದೆ, ಆನ್ಲೈನನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಅದೇನು ಹಾರ್ಮ್ ಅಲ್ಲ. ಆದರೆ ಆನ್ಲೈನನ್ನು ಉಪಯೋಗಿಸ್ತಾ ಇರುವಾಗ ಅದು ಎಷ್ಟು ಸಮಯ ಉಪಯೋಗಿಸಬೇಕು, ಯಾವುದಕ್ಕೆ ಉಪಯೋಗಿಸಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕು. ಅದಕ್ಕೆ ಮಕ್ಕಳು ಉಪಯೋಗಿಸುವಾಗ ನಾವು ಮಾನಿಟರ್ ಮಾಡಬೇಕು. ಇಂತಿಷ್ಟು ಸಮಯ ಉಪಯೋಗಿಸಿದ ನಂತರ ಆ ಒಂದು ಏನಿದೆ ಮೊಬೈಲನ್ನು ನಮ್ಮ ವಶಕ್ಕೆ ತಗೊಳ್ಬೇಕು. ಸರಿ ಸರಿ. ಮತ್ತು ಅದನ್ನು ಮಕ್ಕಳಿಗೆ ಎಜುಕೇಟ್ ಮಾಡಬೇಕು, ನೋಡು ಹೀಗೀಗೆ ಇಷ್ಟೊತ್ತು ನಾನು ಕೊಡ್ತೇನೆ, ಆಮೇಲೆ ನಾನು ವಾಪಸ್ ತಗೊಳ್ತೇನೆ ಅಂತೇಳಿ, ಆಮೇಲೆ ಮಕ್ಕಳನ್ನು ಬೇರೆ ವಿಷಯದಲ್ಲಿ ಎಂಗೇಜ್. ಸರಿ. ಅಂದರೆ ಇವತ್ತು ಕೊಡೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಕೂಡ ಇಲ್ಲ. ಇಲ್ಲ ಇಲ್ಲ, ಕೊಡಲೇಬೇಕಾಗುತ್ತೆ. ಆದರೆ ಒಮ್ಮೆಲೆ ಅಡಿಕ್ಷನ್ ಆದವ್ರನ್ನ ಒಮ್ಮೆಲೆ ನಾವು ಇದು ಮಾಡಲಿಕ್ಕೂ ಆಗೋದಿಲ್ಲ. ಸ್ಲೋಲಿ ವಿ ಶುಡ್ ಖಂಡಿತವಾಗಿ. ಈಗ ಅದೇ ಈ ಮಕ್ಕಳ ಈ ಒಂದು ಅಡಿಕ್ಷನ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ, ಈ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಒಬ್ಬರು ತಜ್ಞ ಮಾನಸಿಕ ವೈದ್ಯರಾಗಿ, ಮಾನಸಿಕ ಆರೋಗ್ಯ ವೈದ್ಯರಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡುತ್ತೆ ಇದಕ್ಕೆ ಪರಿಹಾರವನ್ನು? ಪೋಷಕರು ಏನು ಮಾಡಬೇಕಂತ ಹೇಳಿದರೆ, ಈಗ ಹೆಚ್ಚಾಗಿ ನಾವು ಮಕ್ಕಳಿಗೆ ಮೊಬೈಲ್ ಯಾಕೆ ಕೊಡ್ತೀವಿ ಅಂತ ಹೇಳಿದರೆ ಮಕ್ಕಳು ಬಂದು ನಮ್ಮ ಹತ್ರ ಹೇಳ್ತಾರೆ ನನಗೆ ಬೋರ್ ಆಗ್ತಾ ಇದೆ. ಸರಿ. ಸೊ ಆ್ಯಸ್ ಎ ಪೇರೆಂಟ್, ಪೋಷಕರಾಗಿ ನಮ್ಮ ತಲೆಯಲ್ಲಿ ಏನಿರ್ತದೆ ಅಂತೇಳಿದರೆ, ಅಯ್ಯೋ ಮಕ್ಕಳಿಗೆ ಬೋರ್ ಆಗ್ಲಿಕ್ಕೆ ನಾನು ಬಿಡಬಾರ್ದು, ಪೋಷಕನಾಗಿ ಮಕ್ಕಳನ್ನು ಯಾವುದಾದ್ರು ವಿಷಯದಲ್ಲಿ ಎಂಗೇಜ್ ಮಾಡಬೇಕು ಅಂತ ಮೊಬೈಲ್ ತೆಗೆದು ಕೊಟ್ಟು ಬಿಡ್ತೇವೆ. ಓಕೆ. ಅದು ನಾವು ಮಾಡುವ ಮಿಸ್ಟೇಕ್. ನಮಗೇನು ಬಹಳ ಕೆಲಸ ಈಸಿ ಆದರೆ ಸರಿ ಅಂತ. ಆದರೆ ಈ ಬೋರ್ಡಮ್ ಅನ್ನುವಂಥದ್ದು, ಬೋರ್ಡಮ್ ಇಸ್ ದ ಫಸ್ಟ್ ಫೇಸ್ ಆಫ್ ಕ್ರಿಯೇಟಿವಿಟಿ. ಓಕೆ. ಮಕ್ಕಳಲ್ಲಿ ಮಕ್ಕಳು ಬೋರ್ಡಮ್ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೇವೆ, ಇಮಿಡಿಯೇಟ್ ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತೀವಿ. ಬಟ್ ವಿ ಶುಡ್ ರೆಸ್ಪಾಂಡ್ ಟು ಇಟ್. ರೆಸ್ಪಾಂಡ್ ಹೇಗೆ ಮಾಡಬೇಕಂದ್ರೆ, ವಿ ಶುಡ್ ಫೈಂಡ್ ಸಮ್ ಅಲ್ಟರ್ನೇಟಿವ್ಸ್ ಏನು ಮಾಡ್ಬೋದು ಮಗುವನ್ನು ಆ್ಯಕ್ಟಿವ್ ಆಗಿ ಇಡಲಿಕ್ಕೆ ಅಂತೇಳಿ. ಮಗುವಿನ ಕೆಲವು ಹಾಬೀಸ್ ಬಗ್ಗೆ ನಮ್ಗೆ ಗೊತ್ತಿದ್ರೆ ಆ ಹಾಬೀಸಲ್ಲಿ ಮಗು ಇನ್ವಾಲ್ವ್ ಆಗುವ ಹಾಗೆ ಮಾಡ್ಬೋದು. ಸರಿ. ಮಗುವಿಗೆ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಪೇಂಟಿಂಗಲ್ಲಿ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗುವ ಹಾಗೆ ಮಾಡಬೇಕು. ಓಕೆ ಓಕೆ. ಮಕ್ಕಳನ್ನು ಆದಷ್ಟು ನಮ್ಮೊಟ್ಟಿಗೆ ಸಮಯವನ್ನು ಕಳೆಯುವ ಹಾಗೆ ಮಾಡಬೇಕು. ನಾವೀಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡುವಂತ ಕರೆಯುವಂಥದ್ದು. ಸರಿ. ಗಾರ್ಡನಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹೇಳುವಂಥದ್ದು. ನೇಚರ್ ಇದೆಯಲ್ಲ, ನೇಚರನ್ನು ಮಕ್ಕಳು ಬಹಳ ಇಷ್ಟಪಡ್ತಾರೆ. ಸೊ ಆದಷ್ಟು ಹೊರಾಂಗಣದಲ್ಲಿ ಅಥವಾ ಗಾರ್ಡನಲ್ಲಿ ಮಕ್ಕಳನ್ನು ಸಣ್ಣ ಸಣ್ಣ ಪುಟ್ಟ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿದರೆ ಅವರು ಕೂಡ ಅದನ್ನು ಇಷ್ಟಪಡ್ತಾರೆ. ಆಮೇಲೆ ಈ ಗ್ಯಾಜೆಟ್ ಫ್ರೀ ಟೈಮ್ ಅಂತ ಮಾಡ್ಕೊಳ್ಬೇಕು. ಅಂದರೆ ನಾವು ಫ್ಯಾಮಿಲಿ ಟೈಮ್, ಈಗ ಮನೆಯಲ್ಲಿ ಒಟ್ಟಿಗೆ ಕೂತು ನಾವು ಊಟ ಮಾಡುವಂಥದ್ದು, ಒಟ್ಟಿಗೆ ಕಾಫಿ ಕುಡಿಯುವಂಥದ್ದು, ಆವಾಗ ನಾವು ಕೆಲವು ವಿಷಯಗಳ ಕಡೆ ಬಗ್ಗೆ ಮಕ್ಕಳ ಹತ್ರ ಮಾತಾಡುವಂಥದ್ದು. ಶಾಲೆಯಲ್ಲಿ ಏನಾಯಿತು, ಇವತ್ತು ಏನು ವಿಷಯವನ್ನು ಕಲಿತೆ, ಯಾರು ಹೊಸ ಫ್ರೆಂಡನ್ನು ನೀನು ಮಾಡ್ಕೊಂಡ್ಯಾ, ಹೀಗೆ ಆವಾಗ ಮಕ್ಕಳು ಏನಾಗ್ತಾರೆ, ಓಪನ್ ಅಪ್ ಆಗ್ತಾರೆ, ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಈ ಸಮಯದಲ್ಲಿ ಮೊಬೈಲನ್ನು ಉಪಯೋಗಿಸಬಾರ್ದು. ಅದನ್ನು ಮಕ್ಕಳು ಕೂಡ ಪಾಲನೆ ಮಾಡಬೇಕು, ನಾವು ಕೂಡ ಪಾಲನೆ. ನಾವೇನು ಮಾಡ್ತೇವೆ ಅದನ್ನು ಮಕ್ಕಳು ಮಾಡ್ತಾರೆ, ದೇ ಆರ್ ಜಸ್ಟ್ ಮಿರರಿಂಗ್ ಇಟ್. ಸೊ ಅದನ್ನು ಕೂಡ ನಾವು ಪಾಲನೆ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳು ಬೇರೆ ವಿಷಯಗಳ ಕಡೆ ಇನ್ವಾಲ್ವ್ ಆಗಲಿಕ್ಕೆ ಆಗ್ತದೆ, ಅವ್ರನ್ನ ಬೇರೆ ವಿಷಯದಲ್ಲಿ ನಾವು ಇನ್ವಾಲ್ವ್ ಮಾಡ್ಬೋದು. ಸೊ ಇದು ಒಂದು ಹಂತದ ಮನೆಯಲ್ಲಿ ಪೋಷಕರು ತೆಗೆದುಕೊಳ್ಬಹುದಂತ ಕೆಲವೊಂದು ವಿಚಾರಗಳು. ಹೌದು. ಈಗ ಹೇಳಿ ಡಾಕ್ಟರ್. ಆಮೇಲೆ ಈಗ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಡೈಲಿ ಆಫೀಸಿಂದ ಬರ್ತೇವೆ, ಬಂದಾಗ ಏನಾಗ್ತದೆ, ನನಗೆ ಕೆಲಸ ಇರ್ತದೆ ಅಂತ ಮಗುವಿನ ಕೈಯಲ್ಲಿ ಮೊಬೈಲನ್ನು ಕೊಟ್ಟು ಬಿಡ್ತವೆ. ಹೌದು. ಅದನ್ನು ನಾವು ಸ್ಟಾಪ್ ಮಾಡಬೇಕು. ನಾನೀಗ ಹೇಳಿದಾಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡುವಂಥದ್ದು. ಸರಿ. ಈಗ ಕೆಲವು ಸಲ ರಾತ್ರಿ ಮಲಗುವಾಗ ಎಷ್ಟೋ ಮಕ್ಕಳಿಗೆ ರೈಮ್ಸನ್ನು ನಾವು ಅದರಲ್ಲೇ ತೋರಿಸಿ ಮಲಗಿಸ್ತೇವೆ. ಹೌದು ಹೌದು. ಅದು ತಪ್ಪು. ಯಾಕಂಥೇಳಿದ್ರೆ ಆ ಮೊಬೈಲ್ ಇಮೇಜಸ್ ಏನಿದೆ, ಸ್ಕ್ರೀನ್ ಇಮೇಜಸ್ ಏನಿದೆ, ಅದು ನಮ್ಮ ಮಕ್ಕಳ ನಿದ್ರೆಗೆ ತೊಂದರೆ ಮಾಡ್ತದೆ. ಕರೆಕ್ಟ್. ಸೊ ನಾವೇನು ಮಾಡ್ಬೋದು ಅಂದರೆ, ಮಕ್ಕಳಿಗೆ ಏನಾದರೂ ಕಥೆಯನ್ನು ಹೇಳ್ಬೋದು, ಅಥವಾ ಮಕ್ಕಳಿಗೆ ಕೆಲವೊಂದು ಸನ್ನಿವೇಶಗಳನ್ನು ಹೇಳಿ ಅದರಲ್ಲಿ ಏನು ಸ್ಟೋರಿ ನೀನು ಮಾಡ್ತೀಯಾ ಅಂತ ಕೇಳ್ಬೋದು. ಮತ್ತು ಎಲ್ಲ ವಿಷಯಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಸಡನ್ನಾಗಿ ಹೋಗಿ ನಾನು ಮೊಬೈಲನ್ನು ನೀನು ನೋಡಬೇಡ, ನೀನು ಯೂಸ್ ಮಾಡಬೇಡ ಅಂತ ಸ್ಟಾಪ್ ಮಾಡಬಾರ್ದು. ಸರಿ. ಅದರಿಂದ ಏನು ಕೆಟ್ಟದುಂಟು ಅದನ್ನು ಅವರಿಗೆ ಅರ್ಥ ಮಾಡಿ ಹೇಳುವಂಥದ್ದು. ಯಾಕೆ ಮೊಬೈಲನ್ನು ಕಂಟಿನ್ಯೂಸ್ ಯೂಸ್ ಮಾಡಬಾರ್ದು, ಯಾವ ರೀತಿಯಲ್ಲಿ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು, ನಿನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು. ಹೀಗೆ ತಿಳಿ ಹೇಳೋದ್ರಿಂದ ಅವರನ್ನು ಅರ್ಥ ಮಾಡ್ಕೊಳ್ತಾರೆ, ಆವಾಗ ನಮ್ಗೆ ಅದರಿಂದ ನಿಧಾನವಾಗಿ ಅವರನ್ನು
ಹೊರಗೆ ತರಲಿಕ್ಕೆ ಸಾಧ್ಯ. ಓಕೆ, ಸೊ ಇದು ಪೋಷಕರ ಕಡೆಯಿಂದ. ಈಗ ಸಪೋಸ್ ಡಾಕ್ಟ್ರ ಇಲ್ಲ, ಇದು ಯಾವುದು ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ, ಸೊ ಯಾವಾಗ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಒಂದು ಹಂತಕ್ಕೆ, ಅಂದರೆ ಅಡಿಕ್ಷನ್ ವಿಚಾರ ಬಂದಾಗ? ಯಾವಾಗ ಮಗು ತುಂಬ ಹಠ ಮಾಡ್ತದೆ, ಈಗ ಬೇರೆ ಅಡಿಕ್ಷನ್ ಇದ್ದಾಗ ಇದು ಕೂಡ ಒಂದು ಅಡಿಕ್ಷನ್, ತುಂಬ ಹಠ ಮಾಡ್ತದೆ, ನನಗೆ ಮೊಬೈಲ್ ಬೇಕಂತ ಹೇಳ್ತದೆ, ಬೇರೆ ಯಾವ ವಿಷಯದ ಕಡೆ ಗಮನವನ್ನು ಕೊಡುವುದಿಲ್ಲ, ಯಾರೊಟ್ಟಿಗೂ ಮಾತನಾಡುವುದಿಲ್ಲ, ತುಂಬ ಮಂಕಾಗಿ ಇದ್ದು ಬಿಡ್ತದೆ, ಸ್ಟಡೀಸಲ್ಲಿ ತುಂಬ ಹಿಂದೆ ಬೀಳ್ತದೆ, ನಿದ್ರೆ ಸರಿಯಾಗಿ ಮಾಡುವುದಿಲ್ಲ, ಯಾವುದೇ ಆಟದಲ್ಲಿ ಇದರಲ್ಲಿ ಆಸಕ್ತಿಯನ್ನು ತೋರುವುದಿಲ್ಲ. ಓಕೆ, ನಮಗೆ ನಾವು ಎಷ್ಟು ಹೇಳಿದ್ರು ನಮ್ಗೆ ಅದರಿಂದ ಮಗುವನ್ನು ಹೊರಗಡೆ ತರಲಿಕ್ಕೆ ಆಗೋದಿಲ್ಲ, ಹೀಗೆಲ್ಲ ಆದಾಗ ತೊಂದರೆ ಆಗ್ತಿದೆ ಅಂತ ಲೆಕ್ಕ. ಓಕೆ, ಆವಾಗ ನಾವು ಸೂಕ್ತ ವೈದ್ಯರನ್ನು ಕನ್ಸಲ್ಟ್ ಆಗೋದು, ಕನ್ಸಲ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ನೀವು ಯೂಸ್ ಮಾಡುವಂಥ ಮೆಥಡಾಲಜಿಗಳು ಹೇಗಿರುತ್ತೆ ಡಾಕ್ಟರ್? ನಾರ್ಮಲಿ ಒಬ್ಬ ಮೊಬೈಲ್ ಅಡಿಕ್ಷನ್ನ ಒಂದು ಮಗು ಬಂದಾಗ ಅಥವಾ ಒಂದು ಸಣ್ಣ ಹುಡುಗ ಸ್ಟೂಡೆಂಟ್ ಬಂದಾಗ ನೀವು ಏನು ಮಾಡ್ತೀರಾ? ನಾರ್ಮಲಿ ಹೆಚ್ಚಿನ ಸಂದರ್ಭದಲ್ಲಿ ಮಗುವಿಗಿಂತ ಜಾಸ್ತಿ ಪೋಷಕರ ಇನ್ವಾಲ್ವ್ಮೆಂಟ್ ತುಂಬ ಇಂಪಾರ್ಟೆಂಟ್. ನಾವು ಹೆಚ್ಚಾಗಿ ನೋಡಿದಾಗ ಪೋಷಕರಿಗೆ ಮಕ್ಕಳಿಗೆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ, ಬಿಟ್ಟು ಬಿಡ್ತಾರೆ. ಸರಿ, ಒಮ್ಮೆ ಅದು ಅಡಿಕ್ಷನ್ ಆದ ನಂತರ ಆಮೇಲೆ ಇವ್ರ ಕೈಯಲ್ಲಿ ಭಾಳ ಕಷ್ಟ ಆಗ್ತದೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ. ಸೊ ಇಲ್ಲಿ ನಾವು ಏನು ಮಾಡಬೇಕಂತೇಳಿದ್ರೆ ವಿ ಶುಡ್ ಮೇಕ್ ಎ ಶೆಡ್ಯೂಲಿಂಗ್. ಓಕೆ, ಏನಂತ ಹೇಳಿದರೆ ಮಗುವಿಗೆ ಮೊಬೈಲನ್ನು ಕೊಡ್ಬೋದು ಯಾವಾಗ ಅಂತ ಹೇಳಿದರೆ ಮಗು ಅದರ ದೈನಂದಿನ ಕೆಲಸವನ್ನೆಲ್ಲ ಮುಗಿಸಿದ ನಂತರ, ಹೋಮ್ವರ್ಕ್ ಇರ್ಬೋದು, ಶಾಲೆಯ ರುಟೀನ್ಸ್ ಇರ್ಬೋದು, ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಜವಾಬ್ದಾರಿ ಕೊಟ್ಟಿದ್ರೆ ಅದಿರ್ಬೋದು, ಅದನ್ನೆಲ್ಲ ಮುಗಿಸಿ ಅದರ ಕೆಲಸ ಮುಗಿಸಿದ ನಂತರ ಆ್ಯಸ್ ಎ ರಿವಾರ್ಡ್, ಆ್ಯಸ್ ಎ ಇನ್ಸೆಂಟಿವ್, ನೀವು ಕೊನೆಗೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮಗುವಿಗೆ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಕೊಡ್ಬೋದು, ಅವ್ನು ಬೇಕಾದರೆ ಅದರಲ್ಲಿ ಗೇಮ್ಸ್ ಆಡ್ಬೋದು, ಏನೇ ಮಾಡ್ಬೋದು, ಅವನಿಗೆ ಇಷ್ಟವಾದದ್ದನ್ನು ಮಾಡ್ಬೋದು. ಈ ರೀತಿ ಒಂದು ಸಿಸ್ಟಮನ್ನು ನೀವು ಫಾಲೋ ಮಾಡಬೇಕು. ಈ ಶೆಡ್ಯೂಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಅದನ್ನು ಡೈಲಿ ಮಾನಿಟರ್ ಮಾಡಬೇಕು. ನಾವು ಒಮ್ಮೆ ಮಾಡಿ ಮಾನ್ಯ ದಿನ ಮಾನಿಟರ್ ಮಾಡದೇ ಇರೋದಲ್ಲ, ಅದನ್ನು ಮಾನಿಟರ್ ಮಾಡಬೇಕು, ಆವಾಗ ಅದು ಹೆಲ್ಪ್ ಆಗ್ತದೆ. ಓಕೆ, ಮತ್ತೆ ಕೆಲವೊಮ್ಮೆ ಈ ಡಿಸೈರೇಬಲ್ ಬಿಹೇವಿಯರ್ಸ್ ಅಂತ ನಾವು ಹೇಳ್ತೀವಿ, ಮಕ್ಕಳು ಹೀಗೆ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಮಗುವಿಗೆ ಇದನ್ನೆಲ್ಲ ಕಲಿಸಬೇಕು ಅಂತ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಚಾರ್ಟ್ ಮಾಡುವಂಥದ್ದು, ಆ ಚಾರ್ಟಲ್ಲಿ ಏನು ಮಾಡಬೇಕು, ಈಗ ಹೋಮ್ವರ್ಕ್ ಫಿನಿಷ್ ಮಾಡುವಂಥದ್ದು, ತಾಯಿಗೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡುವಂಥದ್ದು, ಇವತ್ತು ಮಾಡಿದ ಪಾಠವನ್ನು ಇವತ್ತೇ ಓದುವಂಥದ್ದು, ರೂಮನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ಒಂದೊಂದು ಸ್ಟಾರ್ ಇಡಬೇಕು. ಸೊ ಎವ್ರಿ ಡೇ ಆ ಮಗು ಎಷ್ಟು ಸ್ಟಾರನ್ನು ತಗೊಳ್ತದೆ ಅನ್ನುವಂಥದ್ದನ್ನು ಅಲ್ಲಿಯೇ ಲಿಸ್ಟ್ ಮಾಡಬೇಕು. ಸರಿ ಸರಿ. ಸೊ ಹೀ ವಿಲ್ ಅರ್ನ್ ಇ ಸ್ಕ್ರೀನ್ ಟೈಮ್. ಓಕೆ, ಆ ಸ್ಟಾರ್ ಪ್ರಕಾರ ಅವನಿಗೆ ನೋಡು ನಿನಗೆ ಇವತ್ತು ಇಷ್ಟು ಸ್ಟಾರ್ ಸಿಕ್ಕಿದೆ, ಇದಕ್ಕೆ ಸರಿಯಾಗಿ ನಿಮಗೆ ಸ್ಕ್ರೀನ್ ಟೈಮ್ ಅಥವಾ ಮೊಬೈಲನ್ನು ಕೊಡ್ತೇವೆ. ಓಕೆ, ಅನ್ನುವಂಥದ್ದನ್ನು ಹೇಳೋದ್ರಿಂದ ಆ ಏನು ಬಿಹೇವಿಯರ್ಸ್ ಇದೆ ನನಗೆ ಹೇಳಿದ್ನಲ್ಲ, ಪಟ್ಟಿ ಮಾಡಿದ್ನ, ಅದನ್ನು ಮಗು ಆದಷ್ಟು ಆಸಕ್ತಿಯಿಂದ ಮಾಡಲಿಕ್ಕೆ ಇಷ್ಟಪಡ್ತದೆ. ಮತ್ತು ಅದೊಂಥರ ಇಷ್ಟವಾದ ಕ್ರಿಯೆ ಇರ್ತದೆ, ಯಾಕಂತೇಳಿದರೆ ಇದು ಇಷ್ಟನ್ನು ನಾನು ಮಾಡಿದರೆ ನಾನು ಮೊಬೈಲನ್ನು ಇಷ್ಟೊತ್ತು ಯೂಸ್ ಮಾಡ್ಬೋದು, ಸ್ಕ್ರೀನ್ ಟೈಮ್ ಸಿಗ್ತದೆ ಅಂತೇಳಿ. ಹೌದು. ಸೊ ಇದನ್ನು ಪೋಷಕರು ಮನೆಯಲ್ಲಿ ಪ್ರಾಕ್ಟೀಸ್ ಅಂದರೆ ನೀವು ಹೆಚ್ಚು ಪೋಷಕರನ್ನು ಕಾನ್ಸಂಟ್ರೇಟ್ ಮಾಡ್ತೀರಿ ಇಲ್ಲಿ ಮಗುವಿನ ಸಮಸ್ಯೆ ಅಂತ ಬಂದಾಗ? ಯಾಕಂದರೆ ಪೋಷಕರೇ ಇಂಪಾರ್ಟೆಂಟ್, ಪೋಷಕರ ಇನ್ವಾಲ್ವ್ಮೆಂಟ್ ಹೆಚ್ಚು ಕಡಿಮೆ ಆಗೋದ್ರಿಂದಲೇ ಮಕ್ಕಳಲ್ಲಿ ತೊಂದರೆ ಆಗುವಂತ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಮೊಬೈಲನ್ನು ಕೊಡ್ತೇವೆ, ಕೊಡಬೇಕು, ಖಂಡಿತವಾಗಿ ಕೊಡಬೇಕು, ಆದರೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಮಕ್ಕಳು ಏನು ಮಾಡ್ತಾರೆ ಇದ್ರ ಬಗ್ಗೆ ನಾವು ಹೆಚ್ಚು ನಿಗಾ ವಹಿಸೋದಿಲ್ಲ. ತುಂಬ ಅನುಭವಗಳಿದೆ, ಮನೆಯಲ್ಲಿ ಸಣ್ಣ ಮಗುವಿಗೆ ಮೊಬೈಲನ್ನು ಕೊಡ್ತೇವೆ, ಊಟ ಮಾಡಿಸೋ ಹೊತ್ತಲ್ಲಿ ಮಗು ಸೈಲೆಂಟಾಗಿ ಊಟ ಮಾಡಲಿ, ಊಟ ಅದು ತಿನ್ನಲಿ, ಇಲ್ಲಾಂದರೆ ಹಠ ಮಾಡುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಆದರೆ ಎಷ್ಟೋ ಸರ್ತಿ ಆ ಊಟದ ಖುಷಿಯನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರು ಮೊಬೈಲಲ್ಲಿ ಮುಳುಗೋಗಿರ್ತಾರೆ, ಆ ಹಾಡಲ್ಲಿ ಮುಳುಗೋಗಿರ್ತಾರೆ, ಆ ಡ್ಯಾನ್ಸಲ್ಲಿ ರೈಮ್ಸಲ್ಲಿ ಮುಳುಗೋಗಿರ್ತಾರೆ. ಅಲ್ಲಿಂದಲೇ ಅಡಿಕ್ಷನ್ನ ಒಂದು ಹಂತಕ್ಕೆ ನಾವು ಮಕ್ಕಳನ್ನು ದೂಡ್ತಾ ಇದ್ದೇವೆ. ಹಾಗಾಗಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವು ಈ ಥರ ಏನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತಿಂದ ಸ್ವಲ್ಪ ಬದಲಾವಣೆಗೆ ಪ್ರಯತ್ನಿಸಿ. ಏಕಾಏಕಿ ಬದಲಾವಣೆ ಆಗಲಿಕ್ಕಿಲ್ಲ, ಸ್ವಲ್ಪ ಬದಲಾವಣೆಗೆ ಪ್ರಯತ್ನಿಸಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳಿದ್ರೆ ಅವರಿಗೆ ಖಂಡಿತವಾಗಿ ನೀವು ಇವತ್ತು ಕೂಡ ಅವರಿಗೆ ಆನ್ಲೈನ್ ಮೆಟೀರಿಯಲ್ಸ್ ಬೇಕಾಗುತ್ತೆ, ನೋಟ್ಸ್ ಬೇಕಾಗುತ್ತೆ, ಅವರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಟ್ಸ್ಗಳು ಬರುತ್ತೆ, ಅವರಿಗೆ PDFಗಳು ಬರುತ್ತೆ, ಅವರಿಗೆ ಕಲಿಕಾ ವಿಧಾನಗಳು ಆನ್ಲೈನ್ ಮೂಲಕವಾಗಿ ಬೇರೆ ಬೇರೆ ಟ್ಯೂಷನ್ ಕ್ಲಾಸ್ಗಳಿದೆ, ಇದೆಲ್ಲವೂ ಬೇಕು. ಆದರೆ ಎಷ್ಟು ಬೇಕು ಅನ್ನುವಂಥದ್ದಕ್ಕೆ ನೀವೇ ಸ್ವತಃ ಗೈಡ್ಲೈನ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಆ ಥರ ನಾವು ಮಾಡಲಿಲ್ಲ ಅಂತಾದರೆ ನಮ್ಮ ಮಕ್ಕಳನ್ನು ನಾವು ಅಡಿಕ್ಷನ್ ಹಂತಕ್ಕೆ ದೂಡ್ತಾ ಇದ್ದೇವೆ. ಮತ್ತು ಡಾಕ್ಟರ್ ಭಾಳ ಚೆನ್ನಾಗಿ ಹೇಳಿದರು, ಮಕ್ಕಳಿಗೆ ಸ್ಕ್ರೀನ್ ಟೈಮನ್ನು ನೀವು ಶೆಡ್ಯೂಲ್ ಮಾಡಿ, ಒಂದು ಚಾರ್ಟನ್ನು ಮಾಡಿ ಮನೆಯಲ್ಲಿ, ಮಕ್ಕಳಿಗೆ ಇಷ್ಟು ಹೊತ್ತು ಈ ಕೆಲಸ, ಇಷ್ಟು ಹೊತ್ತು ಈ ಕೆಲಸ, ಆ ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಿದರೆ ಅವರಿಗೆ ಇಷ್ಟು ಹೊತ್ತು ಮೊಬೈಲ್ ಯೂಸ್ ಮಾಡಲಿಕ್ಕೆ ಕೊಡ್ತೇವೆ ಅನ್ನುವಂಥದ್ದನ್ನು ಒಂದು ಚಾರ್ಟನ್ನಾಗಿ ಮಾಡಿಕೊಂಡ್ರೆ, ಮಕ್ಕಳು ಸ್ವತಃ ಅವರೇ ಅರ್ನ್ ಮಾಡಿಕೊಂಡ್ರೆ, ಅವರಿಗೆ ಸ್ಕ್ರೀನ್ ಟೈಮ್ ಅಥವಾ ಮೊಬೈಲನ್ನು ನೋಡುವ ಸಮಯವನ್ನು ಅವರೇ ಅರ್ನ್ ಮಾಡಿಕೊಂಡ್ರೆ, ಖಂಡಿತವಾಗಿ
ಹಾಗೆ ಆ ಮಕ್ಕಳು ಈ ಎಡಿಕ್ಷನ್ನ ಹಂತಕ್ಕೆ ಹೋಗೋದಿಲ್ಲ, ಅವರಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತದೆ. ಇದು ಬಹಳ ಇಂಪಾರ್ಟೆಂಟ್. ಮಕ್ಕಳಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸವನ್ನು ಕಲಿಸಬೇಕು, ಅವರಿಗೆ ಬೋರ್ಡಮ್ ಅದು ಒಂದು ಕ್ರಿಯೇಟಿವಿಟಿಯ ಆರಂಭ ಆಗಬೇಕು. ಅದು ಮೊಬೈಲ್ನ ತೆಗೆಸ್ಕೊಡುವಂಥ ಕಾಲ ಅಲ್ಲ, ಯಾವುದೋ ಒಂದು ಹೊಸ ಚಟುವಟಿಕೆಯಲ್ಲಿ ಹೊಸ ಆಸಕ್ತಿಕರವಾದಂಥ ಹವ್ಯಾಸದಲ್ಲಿ ಅವರು ತೊಡಗಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಈ ಸುಂದರವಾದಂಥ ಈ ಫಸ್ಟ್ ಪಾರ್ಟಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಮಕ್ಕಳಿಗೆ ಹೇಗೆ ಅಡಿಕ್ಷನ್ ಮೊಬೈಲನ್ನು ಹಿಡ್ಕೊಳ್ತದೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಮೊಬೈಲ್ ಅನ್ನುವಂಥದ್ದು ಒಂದು ಅಡಿಕ್ಷನ್ಗೆ ಚಟವಾಗಿ ನಮ್ಮಲ್ಲಿ ಸಮಸ್ಯೆಯನ್ನು ತರ್ತದೆ, ವಿಶೇಷವಾಗಿ ಮಕ್ಕಳಲ್ಲಿ ಹೇಗೆ ಸಮಸ್ಯೆ ತರ್ತದೆ ಅನ್ನೋದನ್ನು ಬ್ರೇಕ್ಗಿಂತ ಮುಂಚೆ ನಾವು ನೋಡಿದೆವು. ಈಗ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಯುವ ಒಂದು ಮನಸ್ಸುಗಳಲ್ಲಿ ಹೇಗೆ ಈ ಸಮಸ್ಯೆ ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಡಾಕ್ಟ್ರೆ, ಈ ಯುವ ಜನರು ಅನ್ನುವಂಥದ್ದು ಯಾವತ್ತಿಗೂ ನಾವು ಯುವಕರು ಯುವತಿಯರನ್ನು ನೋಡಿದಾಗ ಕೈಯಲ್ಲಿ ಒಂದು ಮೊಬೈಲ್ ಫೋನು ಖಂಡಿತವಾಗಿ ಇದ್ದೇ ಇರ್ತದೆ. ಅದು ಒಂದು ಕಾಲ ಎರಡೆರಡು ಮೊಬೈಲ್ ಫೋನ್ಗಳಿತ್ತು, ಈಗ ಸ್ವಲ್ಪ ಒಂದೇ ಮೊಬೈಲ್ ಫೋನಿಗೆ ಅವರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಆದರೆ ಇದು ಈ ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ಒಂದು ಜಗತ್ತಿನ ಜಾಗತಿಕ ಪರಿಕಲ್ಪನೆಯಲ್ಲಿ ನೋಡುವಾಗ ಯಾವ ರೀತಿಯಲ್ಲಿ ಹಬ್ಬಿಕೊಂಡಿದೆ, ಮತ್ತು ಎಡಿಕ್ಷನ್ ಅನ್ನುವಂಥದ್ದು ಹೇಗೆ ಅವರು ಎಡಿಕ್ಷನ್ಗೆ ಬೀಳ್ತಾರೆ ಅನ್ನುವಂಥದ್ದು, ಈ ಎರಡು ವಿಚಾರಕ್ಕೆ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಅಮೆರಿಕದಲ್ಲಿ ಒಂದು ರೀಸೆಂಟ್ಲಿ ಒಂದು ಸರ್ವೆ ಮಾಡಿದರು. ಅದರ ಪ್ರಕಾರ ಏನು ತಿಳಿದು ಬಂದಿದೆ ಅಂತ ಹೇಳಿದರೆ, 50% ಜಾಸ್ತಿ ಪೋಷಕರು ಅವರ ಮಕ್ಕಳು ಮೊಬೈಲ್ ಅಡಿಕ್ಷನ್ಗೆ ಒಳಗಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಓಕೆ, ಅಂದರೆ ಅಷ್ಟು ತೀವ್ರತರನ್ನಾಗಿ ಇದು ಹಬ್ತಾ ಇದೆ. 70% ಮಂದಿ ಮಕ್ಕಳು ಯೂತ್ಸ್ ಅವ್ರು ಹೇಳ್ತಾರೆ, ನಾನು ಅವರು ಒಪ್ಕೊಂಡಿದ್ದಾರೆ, ನಾನು ಗಂಟೆಗೊಮ್ಮೆ ಮೊಬೈಲನ್ನು ಚೆಕ್ ಮಾಡಲೇಬೇಕು ಅಂತ. ಸರಿ ಸರಿ. 60% ಜಾಸ್ತಿ ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅಂತೇಳಿದರೆ, ನನಗೇನಾದರೂ ಮೆಸೇಜ್ ಬಂದರೆ ಇಮಿಡಿಯೇಟ್ ಆಗಿ ನಾನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಇಲ್ಲಾಂದರೆ ಐ ಬಿಕಮ್ ರೆಸ್ಟ್ಲೆಸ್ ಅಂತ ಹೇಳಿ. ಓಕೆ ಓಕೆ. ಆಮೇಲೆ 40% ಮಂದಿ ಒಪ್ಕೊಳ್ತಾರೆ, ನನಗೆ ಮೊಬೈಲ್ ಅಡಿಕ್ಷನಿಂದ ತೊಂದರೆ ಆಗ್ತಾ ಇದೆ, ನಾನು ಅದರಿಂದ ಹೊರಬರಬೇಕು ಅಂತ. ಇನ್ನು 40% ಮಂದಿ ಮಕ್ಕಳು ಹೇಳ್ತಾರೆ, ನಾನು ಊಟ ಮಾಡುವಾಗ ಕೂಡ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸರಿ ಸರಿ. ಸೊ ದೀಸ್ ಆರ್ ಆಲ್ ಫ್ಯಾಕ್ಟ್ಸ್. ಅಂದರೆ ದಿನದಿಂದ ದಿನಕ್ಕೆ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಓಕೆ. ಹೇಗೆ ಮೊಬೈಲಲ್ಲಿ ನೋಡಿ, ಎಲ್ಲ ಇದೆ, ಫೇಸ್ಬುಕ್ ಇದೆ, ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್ ಇದೆ, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಇದು ಜಾಸ್ತಿ. ಹಾಂ, ಯುವಕರಲ್ಲಿ ಈ ಪರ್ಟಿಕ್ಯುಲರ್ಲಿ ಚಾಟಿಂಗ್ ಆ್ಯಪ್ಸ್ ಏನಿದೆ ಅದನ್ನು ಬಹಳ ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾರು ನನ್ನ ಫ್ರೆಂಡ್ ಏನಾದರೂ ನನಗೆ ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ವಾಪಸ್ ಮಾಡದೇ ಇದ್ದರೆ ಎಲ್ಲಿ ಮಿಸ್ ಔಟ್ ಆಗ್ತೀನೇನೋ, ಎಲ್ಲಿ ಏನು ಮಿಸ್ ಆಗ್ತದೋ ಅನ್ನುವಂಥ ಆತಂಕ ಯುವಕರಲ್ಲಿದೆ. ಹಾಗಾಗಿ ಯಾವಾಗಲೂ ಅವರು ಮೊಬೈಲಲ್ಲಿ ಇನ್ವಾಲ್ವ್ ಆಗ್ತಾರೆ, ಈ ಅಡಿಕ್ಷನ್ ಅನ್ನೋದು ಅವರಲ್ಲಿ ಜಾಸ್ತಿ ಆಗ್ತಾಯಿದೆ. ಓಕೆ. ಒಂಥರ ಫೇಸ್ಬುಕ್ಕಲ್ಲಿ ಇಮಿಡಿಯೇಟ್ ಪೋಸ್ಟ್ ಮಾಡಬೇಕು, ಇಲ್ಲಂತ ಹೇಳಿದ್ರೆ ನಾನು ಲೈಕ್ ನನ್ನ ಏನು ಪಿಯರ್ ಗ್ರೂಪಲ್ಲಿದೆ ಅದರಲ್ಲಿ ನನಗೆ ಅಷ್ಟು ಇಂಪಾರ್ಟೆನ್ಸ್ ಸಿಕ್ಕೋದಿಲ್ವೇನೋ, ಓಕೆ ನಾನು ಇಮಿಡಿಯೇಟ್ ರೆಸ್ಪಾಂಡ್ ಆಗಬೇಕು, ಟ್ವೀಟ್ ಮಾಡ್ತಾ ಇರಬೇಕು, ಹೀಗಿದ್ದೆಲ್ಲ ನಮ್ಮ ಯುತ್ಸಲ್ಲಿ ಬಂದಿದೆ. ಅಂದರೆ ಮನೆಯಲ್ಲಿ ಕಮ್ಯುನಿಕೇಷನ್ ಇಲ್ಲದಿದ್ರು ಕೂಡ ಅಲ್ಲಿ ನಾವು ಆ್ಯಕ್ಟಿವ್ ಆಗಲಿಕ್ಕೆ ಇಷ್ಟಪಡ್ತೇವೆ, ಜಾಸ್ತಿ ಇನ್ವಾಲ್ವ್ ಆಗ್ತೇವೆ, ಹೀಗಾಗಿ ಅದರಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಯುವ ಜನಾಂಗಕ್ಕೆ. ಓಕೆ. ಒಂದು ವರ್ಚುವಲಲ್ಲಿ ಕಳೆದು ಹೋಗಿದ್ದಾರೆ, ವರ್ಚುವಲ್ ವರ್ಲ್ಡಲ್ಲಿ ಅವರು ಕಳೆದು ಹೋಗಿದ್ದಾರೆ ಅನ್ನುವಂಥದ್ದು. ಇದು ಒಂದು ಹಂತದ ನಂತರ ಎಡಿಕ್ಷನ್ ಲೆವೆಲ್ಗೆ ಬರ್ತದೆ ಡಾಕ್ಟ್ರೆ. ಈ ಮೊಬೈಲ್ನ ಈ ರೀತಿಯ ಅಗತ್ಯಕ್ಕಿಂತ ಹೆಚ್ಚು ಬಳಕೆ ಯೂಸ್ ಮಾಡುವಂಥದ್ದು, ಯಾವಾಗಲೂ ಬಳಸುವಂಥದ್ದು, ಇದು ಯಾವ ರೀತಿಯ ಪರಿಣಾಮವನ್ನು ತರ್ತದೆ ನಾರ್ಮಲಿ ನೋಡಿ? ಏನಾಗ್ತದೆ, ಮೊಬೈಲನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಹೆಚ್ಚಿನ ಕ್ವಾಲಿಟಿ ಟೈಮ್ ಏನಿದೆ ಈಗ ವಿದ್ಯಾರ್ಥಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮನೆಗೆ ಬರಬೇಕು, ಅವರು ಆ ದಿನದ ಏನು ಮಾಡಿದ್ದಾರೆ ಅದನ್ನು ಓದಬೇಕು, ಅಥವಾ ಶಾಲೆಯಲ್ಲಿ ಬೇರೆ ಏನು ಆ್ಯಕ್ಟಿವಿಟೀಸ್ ಮಾಡಲಿಕ್ಕಿದೆ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡಬೇಕು, ಸೋಷಿಯಲಿ ಆ್ಯಕ್ಟಿವ್ ಇರಬೇಕು. ಮುಂಚೆಲ್ಲ ಮಕ್ಕಳು ಬೇರೆ ಬೇರೆ ಇದರಲ್ಲಿ ಕೆಲವರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ರು, ಕೆಲವರು ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ವಾಲಿಬಾಲ್ ಆಡೋದು, ಫುಟ್ಬಾಲ್ ಆಡೋದು, ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಈಗ ಹಾಗಿಲ್ಲ, ಈಗ ಮನೆಗೆ ಬಂದ ಕೂಡಲೂ ನಾವು ಮೊಬೈಲಲ್ಲೇ ಇನ್ವಾಲ್ವ್ ಆಗ್ತೀವಿ. ಸರಿ. ಸೊ ಇದರಿಂದ ಏನಾಗ್ತಿದೆ ಅಂತೇಳಿದರೆ, ಓದಿನ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ಹೆಚ್ಚಾಗಿ ಸ್ಟಡೀಸಲ್ಲಿ ಹಿಂದೆ ಬೀಳ್ತಾರೆ. ಓಕೆ ಓಕೆ. ಸ್ಟಡೀಸಲ್ಲಿ ಹಿಂದೆ ಬೀಳ್ತಾರೆ, ಮತ್ತು ಹೊರಗಿನ ಪ್ರಪಂಚಕ್ಕೆ ಅಲ್ಲಿ ಈ ಗುರುತು ಪರಿಚಯದವರನ್ನು ಮಾತಾಡಿಸೋದನ್ನು ಕೂಡ ಅವರು ಮಾಡೋದಿಲ್ಲ. ಓಕೆ. ಸೊ ಏನಾದರೂ ಟೆನ್ಷನ್ ಆದರೆ, ಈಗ ನಾಡಿದ್ದು ಎಕ್ಸಾಮ್ ಇದೆ, ಆ್ಯಕ್ಚುಲಿ ಅದಕ್ಕೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಬೇಕು, ಅಥವಾ ಏನೋ ಒಂದು ಕೆಲಸ ಮಾಡಲಿಕ್ಕಿದೆ,
ಈ ಎಸ್ಕೇಪ್ ಆಗಲಿಕ್ಕೆ, ಈ ಆಂಗ್ಸೈಟಿಯಿಂದ ಹೊರಗಡೆ ಬರಲಿಕ್ಕೆ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಮೊಬೈಲನ್ನು ಇನ್ವಾಲ್ವ್ ಆಗ್ತಾರೆ, ಅಂದರೆ ಆ್ಯಸ್ ಇಫ್ ನನಗೇನು ಸಂಬಂಧವೇ ಇಲ್ಲ, ನಾನು ಆ ಇಮ್ಮಿಡಿಯೇಟ್ ಆಂಗ್ಸೈಟಿಯಿಂದ ಈಗ ತುಂಬ ಟೆನ್ಷನ್ ಆದಾಗ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ. ಅದೇ ರೀತಿ ಇದು ಕೂಡ ಒಂದು ಅಡಿಕ್ಷನ್ ಇದು ವಸ್ತುವಾಗಿ ಪರಿಣಾಮ, ಅಂದ್ರೆ ಟೆನ್ಷನ್ ಆದ ಕೂಡಲೇ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಳ್ಬೇಕು. ಸೊ ಇದು ಒಂದು ಹೊಸ ಬದಲಾವಣೆ ನಾವು ನೋಡ್ತಾ ಇರುವಂಥ ಇತ್ತೀಚಿನ ದಿನಗಳಲ್ಲಿ. ನಿಮ್ಗೆ ಟೆನ್ಷನ್ ಆಯಿತೋ ಮೊಬೈಲ್ ಇಟ್ಕೊಂಡ್ರು, ಅಂದರೆ ಮೊಬೈಲ್ 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 ಬಿಟ್ಟು ಬೇರೆ ಇನ್ನೊಂದು ಆಲೋಚನೆ ಮಾಡೋದಿಲ್ಲ, ಅಂದರೆ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಹೊರಗಡೆಗೆ ಇಲ್ಲ. ಮನೆ ಒಳಗೆ ಒಮ್ಮೆ ಸೇರಿಕೊಂಡ್ರೆ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ರು, ಮೊದಲೆಲ್ಲ ಹೊರಗಡೆ ಹೋಗುವಂಥದ್ದು ಪ್ರಾಕ್ಟೀಸೋ ಇನ್ನೊಂದು ಅಭಿನಯವೋ ಕಲಿಯುವಂಥದ್ದು ಏನೋ ಒಂದು ಇತ್ತು, ಆಟ ಆಡುವಂಥದ್ದು ಏನೋ ಇತ್ತು. ಈಗ ಟೀನೇಜರ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಮನೆಯೊಳಗೆ ಅದು ಕೂಡ ಮನೆಯೊಳಗೆ ಪರ್ಟಿಕ್ಯುಲರಾಗಿ ಅವರ ರೂಮ್ ಒಳಗೆ ಸೇರ್ಕೊಂಡು ಬಿಡ್ತಾರೆ, ಅಲ್ಲಿಂದ ಮತ್ತೆ ಅವರು ಹೊರಗಡೆ ಬರೋದಿಲ್ಲ. ಅವರನ್ನು ಫೋನ್ ಮಾಡಿನೇ ಕರಿಬೇಕಾದಂಥ ಪರಿಸ್ಥಿತಿಗಳು ಎಷ್ಟೋ ಮನೆಗಳಲ್ಲಿ ಇವತ್ತು ಬಹಳ ವಾಸ್ತವವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಒಂದು ಯುವಕರನ್ನು ಹೆಚ್ಚಾಗಿ ನೋಡುವಾಗ, ಯುವಕರಂದರೆ ಯುವತಿಯವರು ಕೂಡ, ಈ ಡ್ರೈವಿಂಗ್ ಟೈಮಲ್ಲಿ ಅವರು ವಾಹನಗಳನ್ನು ಓಡಿಸುವಾಗಲೂ ಕೂಡ ಮೊಬೈಲ್, ಅಂದರೆ ಆ ಹೊತ್ತು ಕೂಡ ಅಟ್ಲೀಸ್ಟ್ ಅವರಿಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗದೇ ಇರುವಂಥದ್ದು ಅಥವಾ ಆ ಹೊತ್ತಲ್ಲಿ ಬರೀ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಆಗದೇ ಇರುವಂಥದ್ದೆಲ್ಲ ಇರುತ್ತೆ. ಸೊ ಇದು ಎಷ್ಟು ಸಮಸ್ಯೆಯನ್ನು ತರ್ಬೋದು ಡಾಕ್ಟ್ರೆ? ಈ ಒಂದು ಸಮೀಕ್ಷೆ ಪ್ರಕಾರ 50%ಕ್ಕಿಂತ ಜಾಸ್ತಿ ಯುವಕ ಯುವತಿಯರು ಡ್ರೈವಿಂಗ್ ಮಾಡುವಾಗ ಫೋನಲ್ಲಿ ಮಾತಾಡ್ತಾರೆ. ಸರಿ. 30%ಕ್ಕಿಂತ ಜಾಸ್ತಿ ಯುವಕ ಯುವತಿಯರು ಟೆಕ್ಸ್ಟ್ ಮಾಡ್ತಾರೆ ಡ್ರೈವಿಂಗ್ ಟೈಮಲ್ಲಿ, ಡ್ರೈವಿಂಗ್ ಟೈಮಲ್ಲಿ ಮೆಸೇಜ್ ಮಾಡ್ತಾರೆ. ಅಮೆರಿಕದಲ್ಲಿ ಮಾಡಿದ ಒಂದು ಸರ್ವೆ ಪ್ರಕಾರ ಪ್ರತಿದಿನ 13 ಯೂತ್ಸ್ ಯುವಕ ಯುವತಿಯರು ಪ್ರತಿದಿನ ಈ ಟೆಕ್ಸ್ಟ್ ಮೆಸೇಜ್ ಮಾಡ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪು ತಿಳಿದು ಬಂದಿದೆ. ಓಕೆ ಓಕೆ. ಯಾಕಂತ ಹೇಳಿದರೆ ಏನಾಗ್ತದೆ ಅಂತೇಳಿದರೆ, ನಾವು ಬೇರೆ ವಿಷಯದಲ್ಲಿ ಇನ್ವಾಲ್ವ್ ಆದಾಗ ಡ್ರೈವಿಂಗ್ ಗೊತ್ತಿದೆ ನಿಮಗೆ, ಭಾಳ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬೇಕು, ಇಮಿಡಿಯೇಟ್ ನಾವು ರೆಸ್ಪಾಂಡ್ ಮಾಡಬೇಕು, ನಮ್ಮ ರಿಯಾಕ್ಷನ್ ಟೈಮ್ ಒಳ್ಳೆ ಇರಬೇಕು, ಇಮಿಡಿಯೇಟ್ ಆಗಿ ಆ ರಿಫ್ಲೆಕ್ಸ್ ಚೆನ್ನಾಗಿರಬೇಕು. ಒಮ್ಮೆ ನೀವು ಮೊಬೈಲ್ ಯೂಸ್ ಮಾಡ್ತಾ ಇರುವಾಗ, ಫೋನಲ್ಲಿ ಮಾತಾಡ್ತಾ ಇರುವಾಗ ಏನಾಗ್ತದೆ, ರಿಯಾಕ್ಷನ್ ಟೈಮ್ ತುಂಬ ಕಡಿಮೆ ಆಗ್ತದೆ. ನಮ್ಮ ವಿಜ್ಞಾನಿಗಳ ಪ್ರಕಾರ ಆ ಟೈಮಲ್ಲಿ ನಮ್ಮ ರಿಯಾಕ್ಷನ್ ಟೈಮ್ ಈ 70 ವರ್ಷದ ಒಬ್ಬ ಇಳಿ ವಯಸ್ಸಿನ ಒಬ್ಬರು ಏನಿರ್ತಾರೆ ಅವರೀಗ ಸಡನ್ ಆಗಿ ರಿಯಾಕ್ಷನ್ ಟೈಮ್ ಎಷ್ಟಿರ್ತದೆ ಯೂಶ್ವಲ್ ನಾರ್ಮಲಿ ಆ ರಿಯಾಕ್ಷನ್ ಟೈಮ್ಗೆ ಈಕ್ವಲ್ ಆಗಿರ್ತದೆ. ಹಾಗಾಗಿ ಹೆಚ್ಚಿನ ಆಕ್ಸಿಡೆಂಟ್ಸ್ ಆಗ್ತದೆ, ಹೆಚ್ಚಿನ ಯುವಕ ಯುವತಿಯರು ಜೀವನ ಕಳ್ಕೊಳ್ತಾರೆ, ಅವಘಡಕ್ಕೀಡಾಗ್ತಾರೆ. ಅಂದ್ರೆ ಡ್ರೈವಿಂಗೇ ಇಷ್ಟು ಸಮಸ್ಯೆ ಅಂತ, ಬೈಕ್ ರೈಡ್ ಅನ್ನೋದು ಇನ್ನೂ ರಿಸ್ಕಿ ಆಗಿರ್ತದೆ ಡಾಕ್ಟ್ರೆ. ನಮ್ಮಲ್ಲಿ ಅನೇಕರು ಹೆಲ್ಮೆಟ್ ಒಳಗೆ ಒಂದು ಮೊಬೈಲ್ ಫೋನ್ ಅನ್ನು ಹಾಕೊಳ್ಳುವಂಥದ್ದು, ಇಯರ್ಬಡ್ಸ್ ಅನ್ನು ಹಾಕೊಳ್ಳುವಂಥದ್ದು, ಇಂಥದ್ದೆಲ್ಲ ಹೆಚ್ಚಾಗಿರೋದು, ಅಂದ್ರೆ ಅವರಿಗೆ ಕಾನ್ಸಂಟ್ರೇಷನ್ ತಪ್ಪಿ ಹೋಗ್ತದೆ ಅನ್ನುವಂಥದ್ದನ್ನು ಡಾಕ್ಟರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮತ್ತು ಇದರಿಂದ ಅಪಘಾತಗಳಾಗುವಂಥ ಸಾಧ್ಯತೆಗಳು ಖಂಡಿತವಾಗಿ ಇದ್ದೇ ಇರ್ತದೆ. ಸರಿ, ಈಗ ಡಾಕ್ಟ್ರೆ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ, ನಾವು ಮಕ್ಕಳಲ್ಲಿ ಹೇಗೆ ಹೆಲ್ತ್ ಇಶ್ಯೂಸ್ ಇದೆ ಬರುತ್ತೆ ಅನ್ನುವಂಥದ್ದು ನೋಡಿ, ಮೆದುಳಿನ ಬೆಳವಣಿಗೆ ಮೇಲೆ ಅವರಿಗೆ ಇಫೆಕ್ಟ್ ಆಗುತ್ತೆ ಅನ್ನುವಂಥದ್ದು, ಇಲ್ಲಿ ಆರೋಗ್ಯದ ಮೇಲೆ ಮೊಬೈಲ್ನ ಅತಿಯಾದಂಥ ಬಳಕೆ, ಒಂದು ವೇಳೆ ಕೆಲವೊಂದ್ಸರ್ತಿ ನಾವು ಹೇಳ್ತೇವೆ ಮೊಬೈಲನ್ನು ಇಟ್ಕೊಳ್ಳುವಂಥ ವಿಧಾನ ಕೂಡ, ನಾವು ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಈ ಟ್ರೌಸರ್ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಹೆಲ್ತಿಗೆ ಸಮಸ್ಯೆ ಖಂಡಿತವಾಗಿ ತಂದೆ ತರ್ತದೆ. ಏನೆಲ್ಲ ಹೆಲ್ತ್ ಇಶ್ಯೂಸ್ ಇದೆ ಡಾಕ್ಟ್ರೆ? ಒಂದು ಆಗ ಹೇಳಿದಾಗೆ ರೇಡಿಯೇಷನ್, ಮೊಬೈಲಿಂದ ವಿಕಿರಣ ಸೂಸ್ತಾ ಇರ್ತದೆ, ಅದು ರೇಡಿಯೇಷನ್ ಇರ್ತಾ ಇರ್ತದೆ, ಅದು ಒಂದಲ್ಲ ಒಂದು ರೀತಿಯಲ್ಲಿ ಇಫೆಕ್ಟ್ ಆಗ್ತದೆ. ಬಟ್ ಇನ್ನೂ ಕೂಡ ಅದರ ಬಗ್ಗೆ ರಿಸರ್ಚ್ ನಡೀತಾ ಇದೆ, ನಡೀತಾ ಇದೆ ಏನಾಗ್ತದೆ ಏನು, ಕೆಲವರು ಕೆಲವೊಂದು ಔಟ್ಕಮ್ಸ್ ಇದೆ ಹೀಗಾಗ್ತದೆ ಹಾಗಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರಿಯಾದ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಇನ್ನೂ ಕ್ಲಿಯರ್ ಆಗಿ ಅದರದ್ದು ಡೀಟೇಲ್ಸ್ ಬರಲಿಲ್ಲ. ಓಕೆ ಓಕೆ. ನಾರ್ಮಲಿ ನಾವೇನು ನೋಡ್ತೀವಿ ಅಂತ ಹೇಳಿದರೆ, ನಾನಾಗ ಹೇಳಿದಾಗ ಮೊಬೈಲನ್ನು ಹೀಗೆ ನಾವು ಉಪಯೋಗಿಸ್ತೇವೆ, ನೋಡ್ತೇವೆ, ಬೆಂಡ್ ಆಗಿ ಇರ್ತೇವೆ. ಅದರಿಂದ ಏನಾಗ್ತದೆ, ನಮ್ಮ ಬೆನ್ನು ಮೂಳೆ ಮತ್ತು ಕುತ್ತಿಗೆ ಮೂಳೆ ಇದು ಬೆಂಡಾಗಿ ನಮ್ಮ ಪೋಶ್ಚರ್ ಚೇಂಜ್ ಆಗ್ತದೆ, ಅದರಿಂದಾಗಿ ಈ ಸ್ಟ್ರೈನ್ ಆಗಿ ಕುತ್ತಿಗೆ ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಇದಕ್ಕೆ ಒಂದು ಹೆಸರು ಇಟ್ಟು ಬಿಟ್ಟಿದ್ದಾರೆ, ಟೆಕ್ಸ್ಟ್ ನೆಕ್ ಅಂತೇಳಿ ಹೇಳಿ. ಅಂತೇಳಿದ್ರೆ ಯಾವಾಗಲೂ ಟೆಸ್ಟ್ ಮಾಡ್ತಾ ಇರೋದು, ತಲೆ ಬಗ್ಗಿಸಿಕೊಂಡೇ ಇರ್ತಾರೆ, ಅದರಿಂದಾಗಿ ಈ ರೀತಿ ಕುತ್ತಿಗೆ ನೋವು ಬರ್ತದೆ ಅಂತ. ಓಕೆ. ಮತ್ತೆ ಕಣ್ಣಿನ ದೃಷ್ಟಿಗೆ ತೊಂದರೆ ಆಗ್ಬೋದು, ಕಂಟಿನ್ಯೂಸ್ ಆಗಿ ಆ ಸ್ಕ್ರೀನ್ ಅನ್ನ ಉಪಯೋಗಿಸ್ತಿರೋದ್ರಿಂದ ಅದರ ರೇಡಿಯೇಷನ್ ಇಂದ ಕಣ್ಣಿನ ದೃಷ್ಟಿಗೆ ತೊಂದರೆ ಆಗ್ಬೋದು, ಮತ್ತೆ ಕಣ್ಣು ನೋವು ಕೂಡ ಬರ್ತದೆ ಅಂತ ಹೇಳ್ತಾರೆ, ಕಣ್ಣು ನೋವು ಅದರಿಂದಾಗಿ ಜಾಸ್ತಿ ಆಗ್ತದೆ ಅಂತ. ಆಮೇಲೆ ಈ ಬ್ರೈನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ಸ್ ಡೆವಲಪ್ ಆಗಬೇಕಾದ್ರೆ ನ್ಯೂರಲ್ ಕನೆಕ್ಟಿವಿಟಿ ಅಂತ ಇರುತ್ತೆ ಬ್ರೈನಲ್ಲಿ, ಒಂದು ನ್ಯೂರೋನ್ಸ್ ಇನ್ನೊಂದು ನ್ಯೂರೋನ್ಸಿಗೆ ಕನೆಕ್ಟ್ ಆಗುವಂಥದ್ದು. ಆವಾಗ ಏನಾಗ್ತದೆ, ಏನು ಮೆಸೇಜ್ ಬರ್ತದೆ ಅದು ಇಟ್ಸ್ ಫ್ಲೋಸ್ ಈಸಿಲಿ. ಓಕೆ ಓಕೆ. ಈ ನ್ಯೂರಲ್ ಕನೆಕ್ಟಿವಿಟಿ ಇದರಿಂದ ಡಿಸ್ಟರ್ಬ್ ಆಗ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ, ಈ ಕಂಟಿನ್ಯೂಸ್ ಮೊಬೈಲ್ ಯೂಸ್ ಮಾಡೋದ್ರಿಂದ. ಅದರಿಂದಾಗಿ ಏನಾಗ್ತದೆ, ನಮ್ಮ ಡೆವಲಪ್ಮೆಂಟಲ್ ಗ್ರೋತ್ ಏನಿದೆ ಬ್ರೈನ್ ಇದು ಡೆವಲಪ್ಮೆಂಟಲ್ ಗ್ರೋತ್ ಅಲ್ಲಿ ತೊಂದರೆ ಆಗ್ತದೆ. ಸರಿ ಸರಿ ಸರಿ.
ಮತ್ತು ಮೊಬೈಲ್ ನೋಡ್ತಾ ಇರುವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡಾಗ ನೀವು ನೋಡ್ತೀರಿ ಸೈಡಲ್ಲಿ ಒಂದು ಚಿಪ್ಸೋ ಅಥವಾ ಜಂಕ್ ಫುಡ್ ಏನಾದರೂ ಇರ್ತದೆ, ಅದನ್ನು ತಿಂತಾ ಇರ್ತಾರೆ. ಅವರಿಗೆ ಅದು ಗೊತ್ತಾಗ್ತಾನೆ ಇಲ್ಲ. ಕೆಲಸ ಮಾಡ್ತಿರುವಾಗ ಈಗ ಸಾಫ್ಟ್ವೇರ್ ಫೀಲ್ಡಲ್ಲಿ ಎಷ್ಟೋ ಜನ ಇರೋರು, ಕೆಲವರು ಅದನ್ನು ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ, ಜಂಕ್ ಫುಡ್ ತಿನ್ನುವಂಥದ್ದು ಅಥವಾ ಬೇರೆ ಸಾಫ್ಟ್ ಡ್ರಿಂಕ್ಸ್ ಅನ್ನ ತಕೊಳ್ಳುವಂಥದ್ದು, ಈವನ್ ಕಾಫಿ ಟೀ ಕೂಡ ಅದರಷ್ಟಕ್ಕೆ ಅದು ಹೋಗ್ತಾ ಇರ್ತದೆ. ಸೊ ಅದು ನಮಗೆ ಅದು ಅವೇರ್ನೆಸ್ ಇರುವುದಿಲ್ಲ. ಇದರಿಂದಾಗಿ ಏನಾಗ್ತದೆ, ಒಬೆಸಿಟಿ ಡೆವಲಪ್ ಆಗ್ತದೆ, ಫಿಟ್ನೆಸ್ ಹೆಚ್ಚು ಕಡಿಮೆ ಆಗ್ತದೆ. ಸೊ ಅವ್ರದ್ದು ದೇಹ ತೂಕ ದಿನದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಖಂಡಿತವಾಗಿ ಆಗ್ತದೆ. ಆಗ್ತದೆ, ಓಕೆ. ಮತ್ತೆ ಕ್ರೇವಿಂಗ್ ಇರ್ತದೆ ಯಾವಾಗ್ಲೂ, ಮೆಸೇಜ್ ಎಷ್ಟೊತ್ತಿಗೆ ಬರ್ತದೆ ಅದಕ್ಕೆ ನಾನು ಎಷ್ಟೊತ್ತಿಗೆ ರಿಪ್ಲೈ ಮಾಡು ಅನ್ನುವಂಥದ್ದು, ಇದು ಮಾನಸಿಕವಾಗಿ ತೊಂದರೆಯನ್ನು ಉಂಟು ಮಾಡ್ತದೆ. ಸರಿ, ಎಷ್ಟೋ ಜನ ಒಂಥರ ಆತಂಕಕ್ಕೊಳಗಾಗ್ತಾರೆ ಬೇರೆ ಬೇರೆ ವಿಷಯಗಳಿಗೆ. ಕಂಟಿನ್ಯೂಸ್ ಸ್ಕ್ರೀನ್ ಯೂಸ್ ಮಾಡ್ತಿರೋದ್ರಿಂದ, ಬೇರೆ ವಿಷಯಗಳ ಕಡೆ ಅವರಿಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದ್ರಿಂದ, ಹೊರಗಿನ ಪ್ರಪಂಚದ ಒಂದು ಟಚ್ ಇಲ್ಲದೆ ಇರೋದ್ರಿಂದ ಅವರಷ್ಟಕ್ಕೆ ಅವರು ಆತಂಕಕ್ಕೊಳಗಾಗ್ತಾರೆ. ಓಕೆ, ಕೆಲವರು ಡಿಪ್ರೆಷನ್ಗೆ ಒಳಗಾಗ್ತಾರೆ, ಇಮೋಷನಲ್ ಔಟ್ ಬರ್ಟ್ ಸಡನ್ ಆಗಿ ಸಿಟ್ಟು ಬರುವಂಥದ್ದು, ಅವರಿಗೆ ಗೊತ್ತಿರೋದಿಲ್ಲ ಯಾವ ಕಾರಣಕ್ಕೆ ಸಿಟ್ಟು ಬಂದಿದೆ ಅಂತ, ಸಡನ್ ಆಗಿ ಸಿಟ್ಟು ಬರುವಂಥದ್ದು. ಹೀಗೆ ಇದೆಲ್ಲ ಯಾಕಾಗ್ತಿದೆ ಅಂತ ಹೇಳಿದ್ರೆ, ನಾವು ವಿ ಆರ್ ಸ್ಟ್ರಿಕ್ಟ್ ಏನು ಇದಕ್ಕೆ ಅಂಟ್ಕೊಂಡಿರೋದ್ರಿಂದ ಹೊರಗಿನ ಪ್ರಪಂಚಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ನಾವು ಎಕ್ಸ್ಪೋಸ್ ಆಗದಿರೋದ್ರಿಂದ ಈ ರೀತಿ ತೊಂದರೆಗಳಾಗ್ತಾ ಇರ್ತವೆ. ಸರಿ ಸರಿ ಸರಿ. ನಮ್ಮಲ್ಲಿ ನೋಡಿದರೆ ಕೆಲವರೆಲ್ಲ ವೈರಲ್ ಸ್ಟಾರ್ಸ್ ಅಂತ ಇದ್ದಾರೆ, ಅವರು ಬರೀ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆಗಿರೋರು. ಇದನ್ನು ನೋಡಿಕೊಂಡು ಅನೇಕ ಜನ ಯುವಕರು ಅದನ್ನು ಫಾಲೋ ಮಾಡೋದನ್ನು ನಾವು ಕಾಣ್ತೇವೆ. ಒಂದು ಕಾಲ ಇತ್ತು ಟಿಕ್ಟಾಕ್ ಅಂತ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ತುಂಬ ಅಪಾಯಗಳನ್ನು ತಂದುಕೊಂಡವರು, ಈಗ ರೀಲ್ಸ್ಗಳನ್ನೆಲ್ಲ ಮಾಡುವವರು ಸಿಗ್ತಾರೆ. ಅಂದರೆ ಅವರಿಗೆ ಅವರು ಒಂದು ಅಡಿಕ್ಷನ್ ಹಂತಕ್ಕೆ ಬಿದ್ದಿದ್ದೇವೆ ಅನ್ನುವಂಥದ್ದು ಕೂಡ ಗೊತ್ತಾಗದಷ್ಟರ ಮಟ್ಟಿಗೆ ಕೆಲವರು ಮೊಬೈಲಲ್ಲಿ ಬಿದ್ದು ಹೋಗಿರೋದನ್ನು ನಾವು ಕಾಣ್ತೇವೆ. ಸೊ ಡಾಕ್ಟರ್, ಇದು ಕೂಡ ಒಂದು ಅಡಿಕ್ಷನೇ ಆಗಿರೋದ್ರಿಂದ ಈ ಅಡಿಕ್ಷನನ್ನು ಅಷ್ಟು ಈಸಿಯಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ. ನೋಡಿ, ಆಲ್ ಆಫ್ ಅ ಸಡನ್ ಬಿಟ್ಟರೆ ಏನೆಲ್ಲ ಇದರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ತದೆ? ಈಗ ಹೇಗೆ ನಮಗೆ ಬೇರೆ ಮಾದಕ ವ್ಯಸನಗಳೆಲ್ಲ ಅಭ್ಯಾಸ ಆಗ್ತದೆ, ಅದೇ ರೀತಿ ಇದಕ್ಕೂ ಕೂಡ ಡಿಜಿಟಲ್ ಹೆರಾಯಿನ್ ಅಂತ ಹೇಳ್ತಾರೆ. ಹೆರಾಯಿನ್ ಗೊತ್ತಿದೆ ನಿಮ್ಗೆ, ಅದೊಂದು ಮಾದಕ ವಸ್ತು. ಸೊ ಮೊಬೈಲಿಗೂ ಕೂಡ ಡಿಜಿಟಲ್ ಹೆರಾಯಿನ್ ಅಂತ ಉಪಯೋಗಿಸ್ತಾರೆ. ಯಾಕಂತ ಹೇಳಿದ್ರೆ, ಒಂದು ಮಾದಕ ವಸ್ತುವಿಂದ ಏನೆಲ್ಲ ತೊಂದರೆ ಆಗ್ತದೆ, ಅದು ಬಿಟ್ಟಾಗ ಏನೆಲ್ಲ ವಿಡ್ರಾವಲ್ ಸಿಂಪ್ಟಮ್ ಆಗ್ತದೆ, ಅದೆಲ್ಲ ಇದರಲ್ಲಿ ಕೂಡ ಆಗ್ತದೆ. ಓಕೆ, ಬಿಟ್ಟ ಕೂಡಲೇ ಏನಾಗ್ತದೆ, ಒಂಥರ ಕ್ರೇವಿಂಗ್, ಅದು ಬೇಕು ಬೇಕು, ಆದಷ್ಟು ಬೇಗ ನಾನು ಅದನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಬಿಟ್ಟ ಕೂಡಲೇ ತಲೆನೋವು ಬರುವಂಥದ್ದು, ರೆಸ್ಟ್ಲೆಸ್ ಆಗುವಂಥದ್ದು, ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು, ಯಾವುದರಲ್ಲಿ ಇಂಟ್ರೆಸ್ಟ್ ಆಗದೆ ಇರುವಂಥದ್ದು, ಸಿಟ್ಟು ಬರುವಂಥದ್ದು, ರಾತ್ರಿ ನಿದ್ರೆ ಬರುವುದಿಲ್ಲ, ಊಟ ಸೇರುವುದಿಲ್ಲ ಕೆಲವರಿಗೆ, ಆವಾಗ ವೆಯ್ಟ್ ಲಾಸ್ ಆಗ್ತದೆ. ಕೆಲವರು ಊಟವನ್ನು ಜಾಸ್ತಿ ಮಾಡ್ತಾರೆ ಬಿಕಾಸ್ ಆಫ್ ಆಂಗ್ಸೈಟಿ, ಆವಾಗ ತೂಕ ಜಾಸ್ತಿ ಆಗ್ತದೆ. ಆಮೇಲೆ ಈ ಆತಂಕ ಜಾಸ್ತಿ ಆಗೋದ್ರಿಂದ ಒಂಥರ ಸಿಟ್ಟು ಬರ್ತದೆ, ಬೇರೆಯವ್ರ ಮೇಲೆ ರೇಗುವಂಥದ್ದು, ಸೋಷಿಯಲಿ ಐಸೋಲೇಟ್ ಆಗುವಂಥದ್ದು, ಯಾರನ್ನ ಮೀಟ್ ಆಗೋದಿಲ್ಲ, ಯಾವುದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಅದರಿಂದಾಗಿ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಓಕೆ, ಹೀಗೆ ನಾನಾ ಥರದ ಈ ವಿಡ್ರಾವಲ್ ಸಿಂಪ್ಟಮ್ಸ್ ಆಗ್ತದೆ. ಓಕೆ, ಸೊ ಈ ವಿಡ್ರಾವಲ್ ಸಿಂಪ್ಟಮ್ಸ್ ಆಗಿರ್ಬೋದು ಅಥವಾ ಈ ಸಮಸ್ಯೆಗಳೆಲ್ಲ ಆಗಿರ್ಬೋದು, ಈಗ ಇದಕ್ಕೆ ಹೊರಗೆ ಬರಲಿಕ್ಕೆ ಪೋಷಕರಾಗಿರ್ಬೋದು ಅಥವಾ ಅದೇ ಸ್ವತಃ ಈಗ ಅವರಿಗೆ ಆಲೋಚನೆ ಮಾಡುವಂಥ ಶಕ್ತಿ ಇರ್ತದೆ, ಅವ್ರು ಏನು ಪ್ರಯತ್ನ ಮಾಡಬೇಕಾಗುತ್ತೆ? ನಿಮ್ಮಲ್ಲಿ ಬಂದಾಗ ನೀವು ಏನು ಮಾಡ್ತೀರಿ? ಈಗ ಮುಖ್ಯವಾಗಿ ನಾನಾಗ ಹೇಳಿದಾಗೆ ಒಂದು ಶೆಡ್ಯೂಲಿಂಗ್ ಮಾಡುವಂಥದ್ದು, ಈವನ್ ಫಾರ್ ದ ಯೂತ್ಸ್ಗೂ ಕೂಡ. ಹೌದು, ಯಾಕಂದರೆ ಅವರಿಗೂ ಕೂಡ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮಾಡಲೇಬೇಕು, ಓದಲಿಕ್ಕೆ ಇರ್ತದೆ. ಸೊ ಆ ಶೆಡ್ಯೂಲಿಂಗ್ ಮಾಡಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು, ಮತ್ತು ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಕೊಡಬೇಕು. ಏನೆಲ್ಲ ತೊಂದರೆ ಆಗ್ತಾಯಿದೆ, ಕೆಲವು ಸಲ ಅವ್ರಿಗೆ ಅರಿವಿಲ್ಲದೆ ಇರ್ಬೋದು. ಸೊ ಏನೆಲ್ಲ ತೊಂದರೆ ಆಗ್ತಿದೆ, ಹಾಗಾಗಿ ನಾವು ಏನೆಲ್ಲ ಆ್ಯಕ್ಷನ್ ತಗೊಳ್ಬೇಕು ಅದ್ರ ಬಗ್ಗೆ, ಓಕೆ, ನಾವು ಮತ್ತು ಪೋಷಕರು ಮತ್ತು ಮಕ್ಕಳು ಸೇರಿ ಹೇಗೆ ಅದನ್ನು ಇದು ಮಾಡ್ಬೋದು ಅಂತ. ಸೊ ಅದಕ್ಕೆ ಡೇಟಾ ಲಿಮಿಟ್ಸನ್ನು ಕೆಲವರು ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಇಷ್ಟು ಡೇಟಾ ಯೂಸ್ ಮಾಡಿದ ನಂತರ ಮತ್ತೆ ಇಲ್ಲ. ಸೊ ಅದನ್ನು ಕಾನ್ಶಿಯಸ್ಲಿ ಆಲೋಚನೆ ಮಾಡಿ ಉಪಯೋಗಿಸಬೇಕು. ಆ ರೀತಿ ಮಾಡೋದ್ರಿಂದ ಅದರಿಂದ ಸ್ವಲ್ಪ ಮಟ್ಟಿಗಾದರೂ ಅದರಿಂದ ಹೊರಬರ್ಲಿಕ್ಕೆ ಆಗ್ತದೆ. ಓಕೆ, ಆಮೇಲೆ ಫ್ಯಾಮಿಲಿ ಟೈಮ್ ಅಂತ ಒಂದು ಮಾಡುವಂಥದ್ದು, ಮನೆಯವರೆಲ್ಲ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು, ಆ ಟೈಮಲ್ಲಿ ಮೊಬೈಲನ್ನೆಲ್ಲ ತೆಗೆದು ಆಫ್ ಮಾಡಿ ಒಂದು ಮಧ್ಯದಲ್ಲಿ ಒಂದು ಡಬ್ಬದಲ್ಲಿ ಹಾಕುವಂಥದ್ದು. ಸರಿ, ಸೊ ಆ ಮೊಬೈಲನ್ನು ಯೂಸ್ ಮಾಡಲಿಕ್ಕೆ ಇಲ್ಲ. ಆಮೇಲೆ ಕೆಲವೊಮ್ಮೆ ಮೊಬೈಲ್ ಮೊರಟೋರಿಯಂ ಅಂತ ಕೆಲವರು ಮಾಡ್ತಾರೆ, ಇವತ್ತು ಮಧ್ಯಾಹ್ನ ಇಡೀ ನಾವು ಮುಟ್ಟೋದಿಲ್ಲ, ಇವತ್ತು ಇಡೀ ದಿನ ಮುಟ್ಟೋದಿಲ್ಲ, ಇವತ್ತು 3 ಗಂಟೆ ಮುಟ್ಟೋದಿಲ್ಲ, ಉಪವಾಸ ಫಾಸ್ಟಿಂಗ್ ಮಾಡಿದೆ, ಈ ಫಾಸ್ಟಿಂಗ್. ಸೊ ಆ ರೀತಿ ಮಾಡೋದ್ರಿಂದ ಕೂಡ ಹೊರಬರಬಹುದು, ಸ್ವಲ್ಪ ಅದನ್ನು ರೆಸ್ಟ್ರಿಕ್ಷನ್ ಮಾಡಲಿಕ್ಕಾಗ್ತದೆ.
ಮತ್ತು ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರನ್ನು ಇನ್ವಾಲ್ವ್ ಮಾಡಬೇಕು. ಅವರಿಗೆ ಯಾವ ಹಾಬೀಸ್ ಇಂಟ್ರೆಸ್ಟ್ ಇದೆ ನಮ್ಗೆ ಗೊತ್ತಿರ್ತದೆ, ಅದರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡುವಂಥದ್ದು, ಅದರಲ್ಲಿ ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ ನೋಡಿಕೊಂಡು ನಾವು ಕೂಡ ಸ್ವಲ್ಪ ಸಮಯವನ್ನು ಅವರೊಟ್ಟಿಗೆ ವಹಿಸಿದರೆ ಆವಾಗ ಅವರು ಆಸಕ್ತಿಯಿಂದ ಅದನ್ನು ಮಾಡ್ತಾರೆ. ಮತ್ತು ಮಕ್ಕಳೊಟ್ಟಿಗೆ ಮಾತಾಡಬೇಕು, ಮಾತಾಡದೇ ಇರೋದೇ ನಮ್ಮ ದೊಡ್ಡ ಸಮಸ್ಯೆ. ಸಮಸ್ಯೆ ಮಾತಾಡ್ತಾ ಇದ್ದ ಹಾಗೆ ಅವರು ಆಮೇಲೆ ಅವ್ರಿಗೆ ಏನು ಸಮಸ್ಯೆ ಇದೆ ಏನಾದರೂ ಇದ್ರೆ ಅದನ್ನು ಹೊರಗೆ ಹಾಕ್ತಾರೆ. ಕರೆಕ್ಟ್. ಮೊಬೈಲಿಂದ ಆದಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಏನೇನು ತೊಂದರೆ ಆಗ್ತಿದೆ ಮೊಬೈಲಿಂದ, ಏನೇನು ಅವರಿಗೇನು ತೊಂದರೆ ಆಗ್ತಿದೆ ಅನ್ನೋದನ್ನು ಕೂಡ ನಮ್ಮ ಹತ್ರ ಹೇಳ್ಕೊಳ್ತಾರೆ. ಓಕೆ ಓಕೆ. ಸೊ ಇದನ್ನೆಲ್ಲ ಪೋಷಕರು ಹೆಚ್ಚಾಗಿ ಗಮನವಹಿಸಬೇಕಾಗ್ತದೆ ಅನ್ನೋದು. ಓಕೆ ಡಾಕ್ಟ್ರೆ, ಸೊ ಈಗ ಮೊಬೈಲನ್ನು ಈ ಅಡಿಕ್ಷನ್ ಹಂತಕ್ಕೆ ಹೋಗದ ಹಾಗೆ ನಾವಾಗಿ ಏನು ಮಾಡ್ಬೋದು, ನಮ್ಮ ಸ್ವಜವಾಬ್ದಾರಿ ಮತ್ತು ಆ್ಯಸ್ ಎ ಪೇರೆಂಟ್ ಆಗಿ ಮನೆಯಲ್ಲಿ ಪೋಷಕರ ಜವಾಬ್ದಾರಿಗಳು ಏನು ಅಂತ. ನಾವು ಹೇಗಿರ್ತೇವೆ ಹಾಗೆ ಮಕ್ಕಳಿರ್ತೇವೆ. ದೇ ಆರ್ ಜಸ್ಟ್ ಮಿರರಿಂಗ್ ಅಸ್. ಎಸ್, ಆಯ್ತಾ. ನಾವು ಅವರಿಗೆ ರೋಲ್ ಮಾಡೆಲ್ ಆಗಿರಬೇಕು. ನಾವು ಮನೆಯಲ್ಲಿ ಇಡೀ ಹೊತ್ತು ಫೋನನ್ನು ಇಟ್ಕೊಂಡೇ ಕೂತ್ಕೊಳ್ಳೋದು, ಯಾವಾಗಲೂ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ತಾ ಇರುವಂಥದ್ದು, ಮಕ್ಕಳ ಹತ್ರ ಮಾತಾಡದೇ ಇರುವಂಥದ್ದು, ಮಕ್ಕಳಿಗೂ ಅನ್ನಿಸ್ತದೆ ಓಕೆ ಇದು ನ್ಯಾಚುರಲ್, ತಂದೆ ಮಾಡ್ತಾರೆ. ತಂದೆ ತಾಯಿ ಯಾವಾಗಲೂ ಮಕ್ಕಳಿಗೆ ಒಂಥರ ಹೀರೋ ಹೀರೋಯಿನ್ ಇದ್ದಾಗ, ಸೊ ಅವ್ರು ಏನು ಮಾಡ್ತಾರೆ ಮಕ್ಕಳು ಅದನ್ನು ಫಾಲೋ ಖಂಡಿತವಾಗಿ ಮಾಡಿ. ಸೊ ಅವ್ರಿಗೆ ಅದು ತಪ್ಪಂತ ಅನಿಸೋದಿಲ್ಲ. ಅವರು ಅದೇ ರೀತಿ ಕಂಟಿನ್ಯೂಸ್ ಮೊಬೈಲನ್ನು ನೋಡ್ತಾ ಇರುವಂಥದ್ದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರೋ ತಪ್ಪಂತ ಅನಿಸೋದಿಲ್ಲ. ಸೊ ದೇ ಸ್ಟಾರ್ಟ್ ಡೂಯಿಂಗ್ ಇಸ್. ಸೊ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಮೊಬೈಲನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು. ವಿ ಶುಡ್ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್. ಆದಷ್ಟು ಮಕ್ಕಳೊಟ್ಟಿಗೆ ಸಮಯವನ್ನು ಬೇರೆ ರೀತಿಯಲ್ಲಿ ಸ್ಪೆಂಡ್ ಮಾಡಬೇಕು. ಅಟ್ಲೀಸ್ಟ್ ಮಕ್ಕಳೆದುರು ಅದನ್ನು ಜಾಸ್ತಿ ಉಪಯೋಗಿಸಬಾರ್ದು, ಅದನ್ನು ಫಾಲೋ ಮಾಡಬೇಕು. ಕರೆಕ್ಟ್. ಓಕೆ. ಆಮೇಲೆ ಏನಾದರೂ ಕ್ರಿಯೇಟಿವ್ ಇಶ್ಯೂಸ್ ಬಗ್ಗೆ ಮಕ್ಕಳ ಹತ್ರ ಮಾತಾಡಬೇಕು. ಒಮ್ಮೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು, ಆವಾಗ ಕೆಲವೊಂದು ವಿಷಯಗಳ ಕಡೆ ಡಿಸ್ಕಷನ್ ಮಾಡುವಂಥದ್ದು ಅವರಿಗೂ ಇಷ್ಟ ಆಗುವ ಹಾಗೆ, ಆಮೇಲೆ ಅವರಿಗೆ ಕೆಲವೊಂದು ವಿಷಯದ ಬಗ್ಗೆ ಒಪಿನಿಯನ್ ಕೊಡಲಿಕ್ಕೆ ಹೇಳುವಂಥದ್ದು, ಅಥವಾ ನಮ್ಮದೇ ಏನಾದರೂ ನಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮದೇ ಏನಾದರೂ ಬೇರೆ ನ್ಯಾಷನಲ್ ಇಶ್ಯೂಸ್ ಏನಾದರೂ ಇರ್ಬೋದು, ಆ ಟಾಪಿಕನ್ನು ತಗೊಂಡು ಡಿಸ್ಕಷನ್ ಮಾಡುವಂಥದ್ದು. ಆವಾಗ ಏನಾಗುತ್ತೆ, ಅವರಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಾಗೆ ಆಗ್ತದೆ. ಎಷ್ಟೋ ಮಕ್ಕಳು ಕೆಲವು ಸಲ ಒಂಥರ ಕೀಳರಿಮೆ ಇರ್ತದೆ ಅವರಿಗೆ. ಅವ್ರಿಗೆ ಗೊತ್ತಿರ್ತದೆ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೀನಿ, ನಾನು ಯಾವುದರಲ್ಲಿ ಬೇರೆ ಯಾವುದರಲ್ಲೂ ಕೂಡ ನಾನು ಅಷ್ಟು ಸಕ್ಸಸ್ ಆಗ್ತಾ ಇಲ್ಲ ಅಂತ ಒಂಥರ ಕೀಳರಿಮೆ ಇರ್ತದೆ. ಆ ಮಕ್ಕಳನ್ನ ನಾವು ಈ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರೋದ್ರಿಂದ, ನಾವು ಅವ್ರನ್ನ ನಮ್ಮೊಟ್ಟಿಗೆ ಇನ್ವಾಲ್ವ್ ಮಾಡೋದ್ರಿಂದ ಆ ಕೀಳರಿಮೆಯನ್ನು ಹೋಗಲಾಡಿಸ್ಬೋದು, ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಬೋದು. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ಡಾಕ್ಟರ್ ಪ್ರಕಾಶ್ ತೋಳರ್ ಅವರು ಅವರ ಅನುಭವದ ನೆಲೆಯಲ್ಲಿ, ಅವರ ತಜ್ಞತೆಯ ನೆಲೆಯಲ್ಲಿ, ಅವರಿಗೆ ಬಂದಿರುವಂಥ ಅನೇಕ ಅನುಭವಗಳು, ಅನೇಕ ಕೇಸ್ಗಳ ನೆಲೆಯಲ್ಲಿ ಹೇಗೆ ಪೋಷಕರ ಜವಾಬ್ದಾರಿ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೈಲೈಟ್ ಮಾಡುವಂಥದ್ದು ಮೊಬೈಲ್ ಅಡಿಕ್ಷನನ್ನು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ನಿಲ್ಲಿಸಬೇಕು ಅಂತಾದರೆ ಪೋಷಕರು ಮತ್ತು ಮನೆಯ ಜವಾಬ್ದಾರಿ ಬಹಳಷ್ಟಿದೆ, ಅದನ್ನು ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಬಹಳ ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ಡಾಕ್ಟರ್ ಪ್ರಕಾಶ್ ತೋಳರ್ ಅವರಿಗೆ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ. ವೀಕ್ಷಕರೇ, ಇವತ್ತು ಲೋಕ ನೋಡಿದಾಗ ಅವರು ಇಂಟರ್ನೆಟ್ ಅನ್ನುವಂಥ ಲೋಕದಲ್ಲಿ ಗಾಳ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಅದರೊಳಗೇ ಮುಳುಗೋಗಿರುತ್ತಾರೆ. ಆದರೆ ನಿಜವಾಗಲೂ ಅದನ್ನು ಬಿಟ್ಟು ಹೊರಗಡೆ ಬಂದಾಗ ಜಗತ್ತು ಬಹಳ ಸುಂದರವಾಗಿದೆ. ಆ ಜಗತ್ತನ್ನು ನಾವು ಎಲ್ಲ ಕಣ್ತೀರು ನೋಡಬೇಕಾದಂಥ ಅಗತ್ಯ ಇದೆ. ಮೊಬೈಲ್ ಅಡಿಕ್ಷನ್ ನಮ್ಮ ಕೈಯಲ್ಲಿದೆ, ಆ ಸಣ್ಣ ಗ್ಯಾಜೆಟ್ ಅದು ನಮ್ಮನ್ನು ಯಾವತ್ತಿಗೂ ಆಳಬಾರ್ದು. ಆ ಉದ್ದೇಶವನ್ನು, ಆ ಆಶಯವನ್ನು ನಾವು ನಿಮ್ಮ ಮುಂದೆ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.